ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಈ ಚಕ್ರಗಳ ಬಗ್ಗೆ ಮಾತಾಡಿದೆ, ಅದರಲ್ಲಿ ಇನ್ನು ಚಕ್ರಗಳ ಬಗ್ಗೆ ಸ್ವಲ್ಪ ಇನ್ನಷ್ಟು ವಿವರಣೆಗಳನ್ನು ಕೊಡ್ತೇನೆ ನಿಮಗೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇದೆ ಅಲ್ವಾ. ನೀವು ಎನರ್ಜಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀರ, ರೈಟಾ? ಯಾವ ರೀತಿಯಾಗಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ತೀರ, ನಮ್ಮಲ್ಲೇ ಉಂಟು, ನಮ್ಮ ಥಾಟ್ಸಲ್ಲೇ ಉಂಟು. ಅಹಂ ಬ್ರಹ್ಮಾಸ್ಮಿ, ರೈಟಾ? ಸೊ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಲ್ವಾ. ಲೈಫಲ್ಲಿ ಇದೆಲ್ಲ ಏನಾಗುತ್ತೆ ಗೊತ್ತಾ, ಈ ಟೆಕ್ನಿಕ್ಸ್ ಎಲ್ಲ ಇಟ್ಕೊಂಡಾಗ ನಿಮಗೆ ಗೊತ್ತಾಗದೆ ನೀವು ಯಾವ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಏನು ಅಲ್ವಾ, ನಿಮ್ಮ ಸರೌಂಡಿಂಗಲ್ಲಿರುವ ಎನರ್ಜಿ ಏನು, ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಉಂಟು ಈಗ, ರೈಟ್ ತಾನೇ? ಅಥವಾ ಪಾಸಿಟಿವ್ ಅಥವಾ ನೆಗೆಟಿವ್, ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬರುತ್ತೆ ನಿಮಗೆ. ಪಾಸಿಟಿವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ, ಸೊ ಪಾಸಿಟಿವ್ ಬರುತ್ತೆ. ನೆಗೆಟಿವ್ ಬೇಕಾದರೆ ನೆಗೆಟಿವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ, ನೆಗೆಟಿವ್ ಬರುತ್ತೆ ನಿಮಗೆ, ರೈಟಾ? ಸೊ ನೀವು ಹೇಗಿದ್ದೀರಾ, ನಿಮ್ಮ ಮನಸ್ಥಿತಿ ಹೇಗುಂಟು, ಯಾರ್ದು ಕೂಡ ನಂದಿರ್ಬೋದು, ನಿಮ್ಮ ಮನಸ್ಥಿತಿ ಹೇಗುಂಟು, ಅಂಥ ವ್ಯಕ್ತಿಗಳೇ ನಮ್ಮನ್ನು ಭೇಟಿ ಮಾಡ್ತಾರೆ, ಅಂಥ ವ್ಯಕ್ತಿಗಳೇ ನಮ್ಮ ಜೊತೆಗೆ ಇರಲಿಕ್ಕೆ ಬಯಸ್ತಾರೆ, ಅಥವಾ ಅಂಥ ವ್ಯಕ್ತಿಗಳೇ ಆಕರ್ಷಿತರಾಗಿ ನಮ್ಮ ಬಳಿಗೆ ಬರ್ತಾರೆ, ಒಳ್ಳೆಯದು ಅಥವಾ ಕೆಟ್ಟದು ಎರಡರಲ್ಲಿ ಒಂದು, ರೈಟ್ ತಾನೇ? ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ನಂಬರ್ 4 ಅಂತ ಇಟ್ಕೊಳ್ಳಿ, ನಂಬರ್ 4. ಓಕೆ, ನಂಬರ್ 4 ಆದಾಗ ಏನಾಗುತ್ತೆ, ನಿಮ್ಮ ಸರೌಂಡಿಂಗಲ್ಲಿ ಬರುವವರೆಲ್ಲ ನಿಮಗೆ ಮೋಸ ಮಾಡಲಿಕ್ಕೆ ನೋಡ್ತಾರೆ. ಇದು ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಅವ್ರು ನಂಬರ್ 4 ಆದ ಹೌದ, ರೈಟ್ ತಾನೇ? ಓಕೆನಾ? ಈಗ ನಂಬರ್ 22 ಆದಾಗ ವಿಷಯ ಬೇರೆ, ನಂಬರ್ 4 ಆದಾಗ ವಿಷಯ ಬೇರೆ ಅಲ್ವಾ? ಸೊ ಬೇರೆ ಬೇರೆ ರೀತಿಯಲ್ಲಿ 31 ಬಂದಾಗ ಮತ್ತೆ ವಿಷಯ ಬೇರೆ. ಎಲ್ಲ ರಾಹುನ ನಂಬರ್ಸೆ, ಬಟ್ ಡೈರೆಕ್ಟ್ ನಂಬರ್ 4 ಬಂದುಬಿಡ್ತು ಅಲ್ವಾ? 4ನೇ ತಾರೀಕಿನ ಜನನಾಗಿದ್ದೇನೆ, ಬೇಕಾದರೆ ನೋಡ್ಕೊಳ್ಳಿ ನೀವು, ನಿಮಗೆ ಯಾ ಪ್ರೀತಿ ಪ್ರೇಮದಲ್ಲಿ ಎಷ್ಟೆಲ್ಲ ಮೋಸ ಆಗುತ್ತೆ, ಸ್ನೇಹಿತರೆಷ್ಟು ಮೋಸ ಮಾಡ್ತಾರೆ ಅಂದರೆ, ಮೋಸ ಮಾಡುವವರೇ ನಿಮ್ಮ ಸರೌಂಡಿಂಗಲ್ಲಿ ಸುತ್ತ ಇರ್ತಾರೆ. ಯಾವಾಗ ಮೋಸ ಮಾಡಿದೆ, ಈಗ ಕೆಲವೊಮ್ಮೆ ಅವರಿಗೂ ಗೊತ್ತಿರೋದಿಲ್ಲ ನಾನು ಮೋಸ ಮಾಡಿದೆ, ಬಟ್ ಮೋಸ ಅಂತೂ ಆಗುತ್ತೆ, ರೈಟಾ? ಸೊ ಇದು ಟೆಕ್ನಿಕ್ ಅಂತೇಳಿ, ಈ ಟೆಕ್ನಿಕನ್ನು ಇಟ್ಕೊಳ್ಳಿಕ್ಕೆ ಅಂತೂ ಪ್ರಯತ್ನ ಮಾಡಬೇಕು ನೀವು, ರೈಟ್ ತಾನೆ? ಗೊತ್ತಾಗಬೇಕು ನೀವು ಎನರ್ಜಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ರೈಟ್ನ? ಅದಕ್ಕೇ ಯಾವಾಗಲೂ ಪಾಸಿಟಿವ್ ಥಾಟ್ಸನ್ನು ಇಟ್ಕೊಳ್ಬೇಕು, ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗಬಾರ್ದು, ಯಾರ ಸುದ್ದಿಗೂ ಅಂದರೆ ಯಾರಿಗೂ ನೋವನ್ನು ಕೊಡಬೇಡ ಅಷ್ಟೇ. ಆಗ ತನ್ನಿಂದನೇ ಪಾಸಿಟಿವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುವಂತ, ರೈಟ್ ತಾನೆ? ಓಕೆನಾ? ಹಾಗಾದರೆ ನಿನ್ನೆ ಮಾತಾಡಿದ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ, ಸ್ವಾಧಿಷ್ಠಾನ ಚಕ್ರ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಸಾಧಾರಣವಾಗಿ ಗೊತ್ತಾಯಿತು. ಯಾಕಂದರೆ ಒಂದು ಆ ಒಂದು ವಸ್ತುವಿನಲ್ಲಿ ಒಂದು ಪದಾರ್ಥದಲ್ಲಿ ಉಪ್ಪಿಲ್ಲದಂದರೆ ಯಾವ ರೀತಿಯಾಗಿ ಅದು ನಿಮಗೆ ರುಚಿ ಅನ್ನಿಸ್ತದೋ ಅದೇ ರೀತಿ ಸ್ವಾದಿಷ್ಟಾನ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಕೂಡ ರುಚಿ ಹೊರಟೋಗುತ್ತೆ, ಟೇಸ್ಟ್ ಹೊರಟೋಗುತ್ತೆ, ಟೇಸ್ಟೇ ಇರಲ್ಲ. ಟೇಸ್ಟ್ಗೆ ಸಂಬಂಧಪಟ್ಟಂತೆ ಕೆಲಸ ಅಂತೂ ಮಾಡಿ ಮಾಡಿ. ಇನ್ನೇನು ಹೇಳಿದೆ ನಿಮಗೆ, ಆ ಒಂದು ಯಾರಿಗಾದರೂ ಯಾವಾಗಲೂ ಡಿಫ್ರೆಂಟ್ ಟೇಸ್ಟ್ ಬೇಕು, ಡಿಫ್ರೆಂಟ್ ಟೇಸ್ಟಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೆಳಿಗ್ಗೆ ಒಂದು, ಸಂಜೆ ಒಂದು, ಮಾತಾಡಲು ಏನಿದ್ರು ಕೂಡ ಅಲ್ವಾ, ಟೇಸ್ಟಿಗೆ ಸಂಬಂಧಪಟ್ಟಂತೆ ಅವ್ರು ಬಹಳಷ್ಟು ಆಕರ್ಷಿತರಾಗಿರ್ತಾರೆ ಅಂದಾಗ ಅವರ ಸ್ವಾದಿಷ್ಟಾನ ಚಕ್ರ ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಇಂಡಿಕೇಷನ್. ಕೆಲವರೆಲ್ಲ ಏನು ಬೇಕೋ ಅದನ್ನು ತಿಂದ್ಕೊಂಡು ಇರ್ತಾರಲ್ಲ, ಅವರಿಗೆ ಸ್ವಾದಿಷ್ಟಾನ ಚಕ್ರ ಬ್ಯಾಲೆನ್ಸಲ್ಲಿ ಇದೆಯಾ ಅಂತ ಇಂಡಿಕೇಷನ್. ಅವ್ರಿಗೆ ಬೇಕಾಗಿಲ್ಲ, ಹಸಿವನಿಗಿದಷ್ಟೇ ಬೇಕು, ಟೇಸ್ಟ್ ಯಾವ್ದು ಬೇಕು ಏನಾದರೂ ಸರಿನೆಪ್ಪ ಅಲ್ವಾ, ಅದರಲ್ಲಿ ಏನು ವಿಶೇಷ ಇದ್ರೆ, ಯಾಕಂದರೆ ಅದು ಫುಲ್ಫಿಲ್ಮೆಂಟ್ ಆಗಿದೆ, ಅದಕ್ಕೋಸ್ಕರ ಅವರಿಗೆ ಅಂಥ ಡಿಸೈರ್ಸ್ ಅಂತೂ ಬರುವುದಿಲ್ಲ. ಈಗ ನೀವು ಕೆಲವು ಸನ್ಯಾಸಿಗಳಿಗೆ, ಸ್ವಾಮೀಜಿಗಳಿಗೆ ಹೇಳಿ ನೋಡಿ ಅವ್ರು ಹೇಗಿರ್ತಾರಂತ, ಅವ್ರಿಗೆ ಏನು ಹಾಕಿದ್ರು ಕೂಡ ಪರವಾಗಿಲ್ಲ ಅಲ್ವಾ, ಅಥವಾ ಅವರು ಎಲ್ಲವನ್ನು ಕೂಡ ತಿಂತಾರೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅದೇ ಬೇಕು ಇದೇ ಬೇಕು ಅನ್ನೋ ಹಂಬಲ್ ಅಂತೂ ಖಂಡಿತ ಇರೋ. ಯಾಕಂದರೆ ಸ್ವಾದಿಷ್ಟಾನ ಚಕ್ರ ಟೋಟಲಿ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತದೆ, ಅದರಿಂದಾಗಿ ಅವರು ಅದನ್ನು ಬಯಸಲ್ಲ. ಯಾರಿಗೆ ಬ್ಯಾಲೆನ್ಸ್ ಇಲ್ಲ ಅವರು ಟೇಸ್ಟನ್ನು ಜಾಸ್ತಿ ಬಯಸ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಯಾರಿಗೆಲ್ಲ ಇಂಥ ಒಂದು ಪರಿಸ್ಥಿತಿ ಉಂಟು ಅವರೆಲ್ಲ ವಮ್ ಎನ್ನೋ ಬೀಜಾಕ್ಷರವನ್ನು ಪ್ರತಿ ಬಾರಿ ಜಪಿಸಿ ಜಪ ಮಾಡಿದಾಗ ವಮ್ 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 ಅಥವಾ ನೇರವಾಗಿ ಕೂತ್ಕೊಂಡು ವಮ್ 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 ಈ ರೀತಿಯಾಗಿ ಜಪ ಮಾಡಿದಾಗ ಕೂಡ, ಓಕೆನಾ, ಮನಸ್ಸಲ್ಲೇ ಹೇಳಿಕೊಂಡಾಗ ಕೂಡ ನಿಮ್ಮ ಸ್ವಾದಿಷ್ಟ ಚಕ್ರ ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಈಗ ಅದು ಒಂದು ದಿವಸ ಬ್ಯಾಲೆನ್ಸ್ಗೆ ಬರೋದಿಲ್ಲ, ಪ್ರತಿದಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಪ್ರತಿ ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋರು ಇದ್ದಾರೆ ಪ್ರತಿದಿನ ಬೆಳಿಗ್ಗೆ. ಸೊ ಇದು ಕೂಡ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ, ಪ್ರತಿ ಚಕ್ರಗಳನ್ನು ನಿಮಗೆ ಬೇಕಾದಾಗೆ ಅದನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಅಂತೇಳಿ. ಆಗೇನಾಗುತ್ತೆ, ಎಷ್ಟು ಎನರ್ಜಿ, ಅದು ಎನರ್ಜಿ ಲೆವೆಲ್ ಎಲ್ಲವೂ ಕೂಡ ಎನರ್ಜಿ ಎಷ್ಟು ಬೇಕೋ ಅಷ್ಟಂತೂ ಜನರೇಟ್ ಆಗುತ್ತೆ ನಿಮಗೆ ಅಲ್ವಾ. ಸಂಜೆ ಆಗುವಾಗ ಎಲ್ಲ ಚಕ್ರ ಡಿಪ್ಲೀಟ್ ಆಗುತ್ತೆ, ಇಲ್ಲ ಅಂತಿಲ್ಲ. ಮತ್ತೆ ಮಲಗಿ ನೀವು ಎದ್ದ ನಂತರ ಏನಾಗುತ್ತೆ, ಚಕ್ರ ಮತ್ತೆ ನೀವು ಮಲಗಿ ಸಾಧಾರಣ ಮಟ್ಟಿಗೆ ಡೆಲ್ಟಾ ಸ್ಟೇಜ್ಗೆ ಹೋದಾಗ, ಡೆಲ್ಟಾ ಸ್ಟೇಜ್ಗೆ ಹೋದಾಗ ಅಂದರೆ ನೀವು ಮಲಗಿದಾಗ ಮೊದಲು ಬೀಟಾ ಸ್ಟೇಜಲ್ಲಿ ಇರ್ತೀರಿ, ನಂತರ ಅಲ್ಫಾ ಸ್ಟೇಜ್ಗೆ ಹೋಗ್ತೀರಿ, ಆನಂತರ ಅಲ್ಫಾ ಬೀಟಾ ಅಲ್ಫಾ ಥೀಟಾ ಸ್ಟೇಜ್ಗೆ ಹೋಗ್ತೀರಿ, ಅಂದರೆ ಡೆಲ್ಟಾ ಸ್ಟೇಜ್. ಡೆಲ್ಟಾ ಸ್ಟೇಜ್ಗೆ ಹೋಗುವಾಗ ಏನಾಗುತ್ತೆ, ಅದು ಕೆಲವೇ ನಿಮಿಷಗಳನ್ನಿದ್ದೆ ಅದು ಡೆಲ್ಟಾ ಸ್ಟೇಜ್. ಓಕೆ, ಅಲ್ಲೇನಾಗುತ್ತೆ ನಿಮಗೆ ಸಾಧಾರಣ ಮಟ್ಟಿಗೆ ಕನಸು ಗಿನಸು ಏನೂ ಬೀಳುವುದಿಲ್ಲ, ನಿಮಗೆ ಇದ್ದೀರಂತ ಯಾವುದು ಕೂಡ ಪರಿಗಣನೆಗೆ ಬರುವುದೇ ಇಲ್ಲ. ಓಕೆ, ಆ ಮೂಮೆಂಟಲ್ಲಿ ನಿಮ್ಮೆಲ್ಲ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ರೈಟ್? ಆ ಮೂಮೆಂಟಲ್ಲಿ ಕೆಲವೇ ನಿಮಿಷಗಳಲ್ಲಿ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ರೈಟ್? ಅದೇ ಮೂಮೆಂಟಲ್ಲಿ ಆಗುವಂಥದ್ದು, ಆ ಮೂಮೆಂಟಲ್ಲಿ ಚಕ್ರ ಬ್ಯಾಲೆನ್ಸ್. ಒಂದು ವೇಳೆ ನಿಮ್ಮಲ್ಲಿ ಮೆಡಿಟೇಷನ್ ಮಾಡಿ ಆ ಒಂದು ಡೆಲ್ಟಾ ಸ್ಟೇಜ್ಗೆ ಹೋಗುವಂಥ ಒಂದು ಯೋಗ ನಿಮ್ಮಲ್ಲಿದೆ ಅಥವಾ ತಾಕತ್ತು ನಿಮ್ಮಲ್ಲಿಂಟು ಅಂತಾದರೆ ನಿಮಗೆ ಮತ್ತೆ ನಿದ್ದೆನೇ ಬೇಕಾಗಿಲ್ಲ ಅಲ್ವಾ. ನಿಮ್ಮ ನಿದ್ದೆ ಬೇಕಾಗುವಂತಾಗತ್ತೆ ಇಲ್ಲ, ಬರೇ ಒಂದು 2 ಗಂಟೆ ಹೀಗೇ ಧ್ಯಾನದಲ್ಲಿ ಕೂತ್ಬಿಡಿ, ಇಡೀ ದಿನದ ಎನರ್ಜಿ ನಿಮ್ಮ ಪಲಗಿ ಬಲಗಿ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಅಲ್ವಾ. ಸೊ ಅದಕ್ಕೆ
ಇದರಲ್ಲಿ ಓಂ ಶಾಂತಿಯಲ್ಲಿ ಯಾರು ಹೋಗ್ತಾರಲ್ಲ ಪ್ರಜಾಪಿತ ಬ್ರಹ್ಮಕುಮಾರಿಸಲ್ಲಿ ಮೌಂಟ್ ಅಬುವಲ್ಲಿ ನೀವು ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಮೆಡಿಟೇಷನ್ ಮಾಡುವವರಿದ್ದಾರೆ, ದಾದಿಯರು ಇದ್ದಾರೆ ಅಲ್ವಾ, ಅವರನ್ನು ನೋಡಿ, ನಮ್ಮ ಶಿವಾನಿ ದೀದಿ ಇದ್ದಾರೆ ಅವರನ್ನು ನೋಡಿ, ಅವರೆಲ್ಲ ಆ ಸ್ಟೇಜಿಗೆ ಹೋಗ್ತಾರೆ, ಅವ್ರಿಗೆ ಅಷ್ಟು ಕೆಪಾಸಿಟಿ ಉಂಟು ಡೆಲ್ಟಾ ಸ್ಟೇಜಿಗೆ ಹೋಗುವಂಥದ್ದು. ಅವರೆಲ್ಲ ಏನು ಮಾಡಿ, ಅವರಿಗೆ ನಿದ್ದೆ ಹೆಚ್ಚಿಗೆ ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಮಲಗ್ತಾರೆ ಮತ್ತು ಡೆಲ್ಟಾ ಸ್ಟೇಜಲ್ಲಿ ಹೋಗಿ ಅವರು ಅದು ಬಾಡಿಯನ್ನು ಫ್ರೆಶ್ ಮಾಡ್ಕೊಳ್ತಾರೆ, ಏನು ಸಮಸ್ಯೆ ಆಗಲ್ಲ ಅವರಿಗೆ, ತುಂಬ ಚೆನ್ನಾಗಿರ್ತಾರೆ ಅಲ್ವಾ. ಅಷ್ಟು ಕೆಪಾಸಿಟಿ ಬೇಕು ತಾನೆ, ಅಷ್ಟು ಕಾನ್ಸಂಟ್ರೇಷನ್ ಬೇಕು ತಾನೆ. ಇಲ್ಲಿ ನಮ್ಗೆ ಏನಾಗುತ್ತೆ, ಬೀಟಾದಿಂದ ಅಲ್ಫಾಕ್ಕೆ ಹೋಗ್ಲಿಕ್ಕೇ ಪ್ರಾಬ್ಲಮ್ ಆಗುತ್ತೆ. ಬೀಟಾದಿಂದ ಅಲ್ಫಾಕ್ಕೆ ಹೋಗೋದಂದ್ರೆ ಈಗ ನಾನೀಗ ಮಾತಾಡಿದೆ, ಇದು ಬೀಟಾ ಸ್ಟೇಜಲ್ಲಿ ರೈಟ್, ನಾನು ಕಣ್ಣು ಮುಚ್ಚಿಕೊಳ್ತೇನೆ ಅಲ್ಫಾ ಸ್ಟೇಜ್ಗೆ ಹೋಗಿಬಿಟ್ಟೆ ರೈಟ. ನಾನು ಬೀಟಾ ಸ್ಟೇಜಲ್ಲಿ ಈಗ ಮಾತಾಡ್ತಾ ಇದ್ದೇನೆ, ಏನು ಸ್ಪೀಡಾಗಿ ಮಾತಾಡ್ತೀನಿ, ವಿಚಾರಗಳನ್ನು ಹೇಳ್ತೀನಿ, ಅದೆಲ್ಲ ಬೀಟಾ ಲೆವೆಲ್ ರೈಟ್ ತಾನೇ. ಆನಂತರ ಕಣ್ಣು ಮುಚ್ಕೊಂಡೆ, ಸೊ ಅಲ್ಫಾ ಲೆವೆಲ್ಗೆ, ಅಲ್ಫಾ ಲೆವೆಲ್ಗೆ ಹೋದಾಗ ಏನಾಗುತ್ತೆ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕಣ್ಣು ಮುಚ್ಕೊಳ್ತೀರಾ ನೀವು ಅಲ್ಫಾ ಲೆವೆಲ್ಗೆ ಹೋಗ್ತಾರೆ, ಈ ಮೂಮೆಂಟಲ್ಲಿ ನೀವು ದೇವರ ಹತ್ರ ಏನೇ ಬೇಡಿದ್ರು ಕೂಡ ಅಥವಾ ಮನಸ್ಸಿಗೆ ಯಾವುದೇ ಸಂಜ್ಞೆಯನ್ನು ಕೊಟ್ಟರು ಕೂಡ ಅದು ಸ್ವೀಕಾರ ಮಾಡುತ್ತೆ ತನ್ನಿಂದಾನೆ ರೈಟ್ ತಾನೇ. ಓಕೆನಾ, ತುಂಬ ಚೆನ್ನಾಗಿ. ಆನಂತರ ಥೀಟಾ ಸ್ಟೇಜ್ಗೆ, ಥೀಟಾ ಸ್ಟೇಜ್ ಅಂತ ಡೆಲ್ಟಾ ಸ್ಟೇಜ್ ರೈಟ್ ತಾನೆ. ಥೀಟಾ ಸ್ಟೇಜ್ಗೆ ಹೋಗಲಿಕ್ಕೆ ಕೂಡ ಬಹಳ ಕಷ್ಟ ಉಂಟು ಅಲ್ಲ ಅಂತ ಇಲ್ಲ, ಯಾಕಂದರೆ ಅದು ಸಾಧಾರಣ ನಿಮ್ಮ ಆನಂದಮಯ ಕೋಶಕ್ಕೆ ಕನೆಕ್ಟ್ ಆಗುವಂಥ ಒಂದು ಸಂದರ್ಭದಲ್ಲಿರ್ತದೆ ರೈಟ್ ತಾನೆ. ಆನಂದಮಯ ಕೋಶಕ್ಕೆ ಕನೆಕ್ಟ್ ಆಗುವಂಥ ಸಂದರ್ಭ ಬರ್ತದೆ, ಸೊ ಅದು ಥೀಟಾ ಸ್ಟೇಜ್ ರೈಟ್. ಅಲ್ಲಿ ನಮ್ಮನ್ನು ನಾವೇ ಮರೆತು ಬಿಟ್ಟಿರ್ತೇವೆ ಅಲ್ವಾ, ಕೆಲವೊಮ್ಮೆ ನಿದ್ದೆನೇ ಬಂದಿರ್ತದೆ, ಗೊತ್ತಿರೋದಿಲ್ಲ ಏನು ಮಾಡ್ತೇವೆ ಅಂತ ರೈಟ್. ಅಂತ ಪರಿಸ್ಥಿತಿ ಡೆಲ್ಟಾ ಸ್ಟೇಜ್ಗೆ ಹೋಗುವವರು ಆ ರೀತಿಯಾಗಿರ್ತಾರೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಒಂದು ಆ ಧ್ಯಾನದ ಸ್ಟೇಜ್ ಅಂತ ಹೇಳಿದ್ರೆ, ಆ ಸ್ಟೇಜ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಇದರಲ್ಲಿ ಏನಾಗುತ್ತೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂತರ ವಿಜ್ಞಾನಮಯ ಕೋಶ, ಆನಂತರ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇಷ್ಟು ಕೋಶಗಳನ್ನು ದಾಟಿ ನೀವು ಆನಂದಮಯಕ್ಕೆ ಹೋಗಬೇಕಾದ್ರೆ ಅದು ಡೆಲ್ಟಾ ಸ್ಟೇಜ್ ಡೈರೆಕ್ಟ್ ಆಗಿ ಹೋಗಿ, ಥೀಟಾ ಮತ್ತು ಡೆಲ್ಟಾ ಡೈರೆಕ್ಟ್ ಆಗಿ ಹೋಗಿಬಿಡ್ತೀರಾ. ಸೊ ಅಲ್ಲಿ ಅನುಭವಿಸುವಂಥ ಆನಂದ ಏನಿದೆ ನೋಡಿ, ಅದು ಬೇರೆಯೇ, ಅದು ವಿಶೇಷ ರೀತಿಯಲ್ಲಿ ಇರುವಂಥದ್ದು, ಅದು ಎಲ್ರಿಗೂ ದಕ್ಕುವಂಥ ಸಾಧ್ಯ. ಯಾಕಂದರೆ ಪ್ರಾಪಂಚಿಕ ರೀತಿಯಲ್ಲಿ ಯಾರೆಲ್ಲ ಇರ್ತಾರಲ್ಲೋ ಅವರಿಗೆಲ್ಲ ಆ ಸ್ಟೇಜ್ ಬರೋದು ಸ್ವಲ್ಪ ಕಷ್ಟ, ನನ್ನ ಲೆಕ್ಕದಲ್ಲಿ ಚಾನ್ಸೇ ಇಲ್ಲ ಬರಲಿಕ್ಕೆ. ಪ್ರಾಪಂಚಿಕ ರೀತಿ ಅಲ್ಫಾ ಸ್ಟೇಜ್ಗೆ ಅಷ್ಟೇ ಹೋಗ್ಬೋದು, ಅದಕ್ಕಿಂತ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡ್ತೀನಿ, ನಿಮ್ಮ ಮುಂದೆ ಇರ್ತೀನಿ, ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಪುತ್ತೂರಿಂದ ಅರುಣ ಅಂತ ಮಾತಾಡ್ತೇನೆ. ನನ್ನ ಗಂಡನ ಬಗ್ಗೆ ಕೇಳಬೇಕಿತ್ತು ಸರ್. ಅವರ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. 19/7/1959. ಹೌದು ಸರ್. 1959. ಸಮಯ ಹೇಳಿಮ್ಮ. 59 ಸರ್. ಆಯ್ತಮ್ಮ. ಓಕೆ, 57 59 59 57. ಓಕೆ, 59 ಸರ್. ಆಯ್ತಮ್ಮ, ಆಯ್ತಮ್ಮ. ಓಕೆ, 6:59 ಬೆಳಿಗ್ಗೆ ಸರ್. ಓಕೆ, ಅದು ಕೂಡ 6:59 ಅಲ್ವಾ? ಹೌದು ಸರ್, ಹೌದು. ಓಕೆ, ಇದರಲ್ಲಿ 59 59 59. ಓಕೆ ಓಕೆ. ಸೊ ಅವ್ರ ನಕ್ಷತ್ರ ಹೇಳಿಮ್ಮ. ಪೂರ್ವಶರ ನಕ್ಷತ್ರ ಧನುರಾಶಿ. ಹಾಂ, ಪೂರ್ವಶರ ನಕ್ಷತ್ರ ಧನುರಾಶಿ. ಪ್ರಶ್ನೆಯನ್ನು ನೀವೇ ಮಾಡಿಬಿಡಿ. ಮೇಘ ಅವರಿಗೆ ಸ್ವಲ್ಪ ಹೊಟ್ಟೆ ನೋವು ಸರ್, ಮತ್ತೆ ವೀಕ್ನೆಸ್. ವಯಸ್ಸಾಯ್ತಲ್ಲಮ್ಮ ಈಗ. ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ ದಯವಿಟ್ಟು. ಮೊದಲಿಗೆ ಮನೆಯಲ್ಲಿ ಏನೆಲ್ಲ ಸಾಮಾನೆಲ್ಲ ಕಟ್ಟಿಟ್ಟಿದ್ದೀರಲ್ಲ, ಅದನ್ನು ಮೊದಲು ಹೊರಗೆ ತೆಗೆದಾಕಿಮ್ಮ. ಕಟ್ಟಿಟ್ಟ ಸಾಮಾನು ಏನೆಲ್ಲ ಉಂಟಲ್ವ ಅಲ್ಲಲ್ಲಿ ಸೂರಿಸ್ಕಿಟ್ಟಿರ್ತೀರ ಅದು ಮನೆಯೊಳಗೆ, ಸೊ ಅದನ್ನು ಮೊದಲು ಹೊರಗೆ ತೆಗೀರಿ, ಆಗ ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ಬೋದಮ್ಮ. ಮತ್ತು ಯಾವುದನ್ನು ಇಷ್ಟೋರಿಗೆ ಆ ಒಂದು ಕಬಟನ್ನು ಓಪನೇ ಮಾಡಿಲ್ಲ ಅದನ್ನು ಓಪನ್ ಮಾಡಿಮ್ಮ ರೈಟ್. ಆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಸ್ಟಬಲ್ ಏನುಂಟು ಅದೆಲ್ಲ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ. ನಿಮ್ಮ ಮಕ್ಕಳು ಯಾರಮ್ಮ ಅದನ್ನು ಹೇಳಿ ನನಗೆ, ಮಕ್ಕಳು ಎಷ್ಟು ಜನಮ್ಮ? ಅಥವಾ ಅದು ಚಿಂತೆ ಅಲ್ವ ಮತ್ತೆ ವಿಶೇಷವಾಗಿ ರೈಟಾ? ತೋ ಅದರ ಬಗ್ಗೆ ಚಿಂತೆ, ಒಂದು ಮಗುವನ್ನು ತೆಗೆದುಕೊಂಡು ಸಾಕಬೇಕಿತ್ತು ತಾನೇ ನೀವು ಅಲ್ವಾ? ಇಷ್ಟೋವರೆಗೆ ಎಲ್ಲ ಬ್ಯಾಲೆನ್ಸ್ ಸ್ಟೇಜ್ಗೆ ಬರ್ತಾ ಇತ್ತು ರೈಟ್ ತಾನೇ. ಜಾತಕ ನೋಡಿ, ಜಾತಕ ಇದು ಪೂರ್ವಾಷಾಢನಕ್ಕೆ, ನೀವು ಹೇಳಿದ ಡೇಟ್ ಸರಿ ಅಂತಾದರೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕ ಇದು ವಿಶೇಷವಾಗಿ ರೈಟ್. ಆನಂದ ಗುರುದೇಶ ನಡೀತೊಂಡು ಈಗ ಗುರುದೇಶಲ್ಲಿ ಏನು ಮಾಡ್ತಾನೆ, ಒಂದು ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಮಾಡ್ತಾನೆ. ನೀವು ಪ್ರಯತ್ನ ಮಾಡಿದರೆ ಮನೆ ಅಂತೂ ಡೆಫಿನೆಟಾಗಿ ಆಗುತ್ತಮ್ಮ. ಆನಂತರ ಅದು ವಯಸ್ಸಾಗಿದೆ ಅವರಿಗೆ, ಮತ್ತು ಕೇತು ಭುಕ್ತಿ ನಡೀತೊಂಡು ಅದಕ್ಕೆ ಹೆಲ್ತ್ ರಿಲೇಟೆಡ್ ಆದ ಪ್ರಾಬ್ಲಮ್ ಕೊಟ್ಟೆ ಕೊಡ್ತಾನೆ, ಕೊಡೋದಿಲ್ಲ ಅಂತ ಏನಿಲ್ಲ. ನಾನು ನೋಡಿ ಟಿ ವಿ ನೋಡ್ಕೊಂಡಿದ್ರೆ ನಿಮಗೆ ಒಂದು ಇದನ್ನು ಹೇಳಿದ್ದೇನೆ, ಯಾವುದು ಸ್ವಿಚ್ ವರ್ಡ್ ಅನ್ನು ಹೇಳಿದ್ದೇನೆ, ಟನ್ 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 ಅಂತ. ಈ ಟನ್ ಟನ್ ಎನ್ನುವ ಸ್ವಿಚ್ ವರ್ಡನ್ನು ಪ್ರತಿದಿನ ನೀವು ಅವರು ಜಪ ಮಾಡಿದಾಗ ಅಥವಾ ಪ್ರತಿದಿನ ಅದನ್ನು ಹೇಳಿಕೊಂಡಾಗ ಡೆಫಿನೆಟಾಗಿ ಅವ್ರಿಗೆ ಏನು ಆರೋಗ್ಯದ ಸಮಸ್ಯೆ ಉಂಟಮ್ಮ ಅದರಲ್ಲಿ ನಿವಾರಣೆ ಕಂಡು ಬರ್ತದೆ. ಹೊಟ್ಟೆ ನೋವಿನ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆ ಇದ್ದು ಕೂಡ ಅದು ಆರೋಗ್ಯದ ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತದಮ್ಮ. ಹಾಂ, ಅವ್ರಿಗೆ ಇನ್ನೂ ಹೆಸರೇ ಇಟ್ಟಿಲ್ವಮ್ಮ ಅವ್ರಿಗೆ? ಅದು ಹೇಳಲಿಲ್ಲ ಇಷ್ಟು ಅವರಿಗೆ ಅಲ್ವಾ? ಕಾರ್ಯಕ್ಷೇತ್ರದಲ್ಲಿ ಕೂಡ ಪ್ರಾಬ್ಲಮ್ ಅಲ್ವಮ್ಮ, ಕಾರ್ಯಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮುಂದೆ. ಪಾಪ ಏನು ಮಾಡಬೇಕು, ಇಷ್ಟೊರಿಗೆ ಒದ್ದಾಡಿದ್ದೆ ತಾನೇ, ಏನು ಮಾಡಿದ್ದಾರೆ ಅವರು ರೈಟಾ? ಓಕೆ ಓಕೆ, ಒಳ್ಳೆ ಅದು ಕಾರ್ಯಕ್ಷೇತ್ರದಲ್ಲಿ ವಿಪರೀತ ರೀತಿಯಲ್ಲಿ ಒದ್ದಾಡಿದ್ದಾರೆ ಅಂತ ಇಟ್ಕೊಳ್ತೀನಪ್ಪ. ಒಳ್ಳೇದಾಗಲಿಮ್ಮ, ನಾನು ಹೇಳಿದ ನಾ ಟೆಕ್ನಿಕನ್ನು ಫಾಲೋ ಮಾಡಿ ಒಳ್ಳೆ ಚೆನ್ನಾಗಿರ್ತೀರ. ಓಕೆನಾ? ರೈಟ್, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ ರೈಟ್, ಸೊ ಬಂದ್ಬೇಡ. ಓಕೆ, ಸೊ ಇದೊಂದು ನಿಮಗೆ ಒಂದು ಸಿಚುವೇಟ್ ಹೇಳಿಕೊಡ್ತೇನೆ, ಟನ್ 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 ಅಂತ. ಓಕೆನಾ? ಬ್ರಹ್ಮದೇವನನ್ನು ನೆನೆಸ್ಕೊಳ್ಳೋದಲ್ಲಿಂದ
ಚಾಂಡಿಂಗ್ ಮಾಡೋದು. ಓಕೆ, ಟನ್ ಟನ್ ಟನ್, ಎಲ್ಲಿ ನಿಮಗೆ ನೋವು ಉಂಟು ಅಲ್ಲಿ ಈ ಬೆರಳಿದೆಯಲ್ಲ ಯಾವುದು ಉಂಗುರದ ಬೆರಳು, ಅಲ್ಲಿ ಟನ್ ಅಂತ ಬರ್ಕೊಳ್ಳಿ, ಟಿ ಎ ಎನ್. ಎಲ್ಲಿ ಎಲ್ಲಿ ನೋವಿದ್ರು ಕೂಡ ಅಲ್ಲಿ ಬರ್ಕೊಳ್ಳಿ, ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಬರ್ಕೊಳ್ಳಿ. ಈಗೇನಾಗುತ್ತೆ ಗೊತ್ತಾ, ಇದರಲ್ಲಿ ಯಾಕೆ ಬೇಕು ಗೊತ್ತಾ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿರ್ತಾರೆ, ರಾತ್ರಿ ಹೊತ್ತು ಹೊಟ್ಟೆ ನೋವು ಅಂತ ಬೊಬ್ಬೆ ಹಿಡಲಿಕ್ಕೆ ಸ್ಟಾರ್ಟ್ ಮಾಡಿ, ಏನು ಮಾಡ್ತೀರಾ ಆಗ ನೀವು, ಎಲ್ಲಿಗೆ ಹೋಗ್ತೀರಾ, ಯಾವ ಡಾಕ್ಟರ್ ಬಳಿಗೆ ಹೋಗ್ತೀರಾ ನೀವು, ಹೋಗ್ಲಿಕ್ಕೆ ಆಗೋದಿಲ್ಲ ತಾನೇ, ಆಗ ಇದನ್ನು ಬರೆದಿಟ್ಕೊಳ್ಳಿ. ಓಕೆನಾ, ನಿಮ್ಮ ಮನೆಯವ್ರಿಗೆ ಅಂತೂ ಯೂಸ್ ಆಗುತ್ತೆ, ಈಗ ಬೇರೆಯವ್ರಿಗೆ ನೀವು ಕೊಟ್ಟರೆ ಯೂಸ್ ಆಗುತ್ತೆ ಇಲ್ಲ ನನಗಂತೂ ಗೊತ್ತಿಲ್ಲ, ಬಟ್ ನಿಮಗಂತೂ ಯೂಸ್ ಆಗುತ್ತೆ, ಇದು 100% ನನ್ನಿಂದ ಬರ್ತಾ ಉಂಟು, ಅದಕ್ಕೋಸ್ಕರ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಟೆನ್ ಅಂತ ಬರೆದಿಟ್ಕೊಳ್ಳಿ, ಟಿ ಎ ಎನ್, ಟೆನ್ ಅಂತ ಬರೆದಿಟ್ಕೊಳ್ಳಿ, ಬ್ರಹ್ಮದೇವ ಅದರ ಅಧಿದೇವತೆ. ಸೊ ಬ್ರಹ್ಮದೇವ ನನ್ನ ನೆನೆಸ್ಕೊಂಡು ಟನ್ ಎನ್ನುವ ಅಕ್ಷರ, ಟನ್ ಎನ್ನುವ ಶಬ್ದವನ್ನು ಆ ಒಂದು ಸ್ವಿಚ್ ವರ್ಡನ್ನು ಟನ್ 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 ಎಲ್ಲಿಗೆ ಬೇಕೋ ಅಲ್ಲಿಗೆ. ಓಕೆ, ಎಲ್ಲಿಂದ ನೋವು ಉಂಟು ಅಲ್ಲಿಗೆ, ಯಾವುದು ಆರೋಗ್ಯದ ಸಮಸ್ಯೆ ಅಲ್ಲಿಗೆ. ನೀವು ಅದನ್ನು ಜಪ ಮಾಡಿ ನೋಡಿ. ಓಕೆನಾ, ಅದನ್ನು ನೀವು ಚಾಂಟ್ ಮಾಡಿ ನೋಡಿ, ನಿಮಗೆ ಅದು ಏನು ರಿಸಲ್ಟ್, ಅಲ್ಟಿಮೇಟ್ ಆದಂಥ ರಿಸಲ್ಟ್ ಬರುತ್ತಪ್ಪ ಇಡೀ ದಿನ. ನೋಡಿ, ನಿಮಗೆ ಒಂದು ಮಾತು ಹೇಳ್ತೇನೆ. ಮೊನ್ನೆ ಯಾರಿಗೋ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು, ಓಕೆ, ಬ್ಲೀಡಿಂಗ್ ಸಮಸ್ಯೆ ವಿಪರೀತ, ಯಾವುದು ತಾಯಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ವಿಶೇಷ ರೀತಿಯಲ್ಲಿತ್ತು, ಅದು ಕೂಡ ಎಷ್ಟೇ ಮದ್ದು ಮಾಡಿದ್ರು ಕೂಡ ಆಗ್ತಾ ಇರಲಿಲ್ಲ ಅಲ್ವಾ. ಅವರು ನನ್ನ ಲೆಕ್ಕದಲ್ಲಿ ಲಕ್ಷಗಟ್ಟಲೆ ಸುರಿದಿರಬೇಕು ಡಾಕ್ಟ್ರಿಗೆ, ನಾ ಆಗಲಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಬೇಕಂತ, ಪಾಪ ಹೆದರ್ಕೊಂಡು ಬಿಟ್ರು, ಏನು ಮಾಡೋ ಗೊತ್ತಿಲ್ಲ. ಓಕೆ, ಅವ್ರಿಗೆ ಈ ಒಂದು ಚಾಂಟ್ ಮಾಡುವಂಥದ್ದು ಸಿಕ್ಕಿಬಿಡ್ತು, ಟನ್ 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 ಅಂತ ಚಾಂಟ್ ಮಾಡಿದರು. ಚಾಂಟ್ ಮಾಡಿದರು, ಅದು ಹೇಗೆ ಚಾಂಟ್ ಮಾಡಿದ್ರು ಅಂದರೆ ಬೆಳಗಿಂದ ಸಂಜೆವರೆಗೆ, ಸಂಜೆಯಿಂದ ಬೆಳಿಗ್ಗೆ, ಬೆಳಗಿನ ಯಾವಾಗ ಪುರುಸೊ ಸಿಗುತ್ತೆ ಅವಾಗೆಲ್ಲ ಟನ್ 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 ಜಪ ಮಾಡಿ ಸ್ಟಾರ್ಟ್. ಮೂರು ದಿನದಲ್ಲಿ ಅವರ ಬ್ಲೀಡಿಂಗ್ ಸ್ಟಾಪ್, ಎಲ್ಲರಿಗೂ ಎಲ್ಲರಿಗೂ ಈಗ ನಾರ್ಮಲ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಅರ್ಥ ಆಯಿತಾ ನಿಮಗೆ? ಅದು ಹೇಗೆ ಮಿರಕ್ಕಲ್ ಆಗಿ ಕೆಲಸ ಮಾಡುತ್ತೆ ಅಂತ. ಎಲ್ರಿಗೂ ಮಿರಕ್ಕಲ್ ಆಗಿ ಕೆಲಸ ಮಾಡ್ತೇವೆ, ಒಬ್ಬರಿಗಂತೂ ಖಂಡಿತಲ್ಲ, ಬಟ್ ಯಾರಿಗೆ? ನನ್ನ ಪ್ರೋಗ್ರಾಮ್ ನೋಡೋರಿಗೆ. ಬೇರೆ ಯಾರಿಗೂ ಕೆಲಸ ಮಾಡಿದೆ ನನಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡಿ ನೀವು ಬೇರೆಯವ್ರಿಗೆ ಕೊಟ್ಟು. ಬಟ್ ನಿಮಗಂತೂ ನಿಮ್ಮ ಮನೆಯವರಿಗಂತೂ 100% ಇದು ವರ್ಕ್ ಅಂತೂ ಆಗಿ ಆಗಿದೆ. ಏನೇ ತೊಂದರೆ ಬರಲಿ, ಈಗ ರಾತ್ರಿ ಹೊತ್ತು ಮಗು ಚೀರಾಡ್ತಾ ಉಂಟು, ಮಗುವಿಗೆ ಹೊಟ್ಟೆ ನೋವು ಆಗ್ತಾ ಉಂಟು, ಪಾಪಕ್ಕೆ ಹೇಳಿಕೊಳ್ಳಿಕ್ಕೆ ಆಗದೆ, ಏನು ಗೊತ್ತಿಲ್ಲ ಅದಕ್ಕೆ, ಬರೀ ಚೀರಾಡಿ. ನೀವೇನು ಮಾಡಿ, ಆ ಮಗುವಿನ ಹೊಟ್ಟೆಯ ಮೇಲೆ ಟಿ ಎ ಎನ್ ಅಂತ ಈ ಬೆರಳಲ್ಲಿ, ಉಂಗುರದ ಬೆರಳಲ್ಲಿ ಬರೀರಿ ಅಂತ ಟನ್ 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 ಮಗುವಿಗೆ ಜಪ ಮಾಡ್ತಾ ಹೋಗಿ, ಮಗುವಿನ ಹತ್ತಿರ ಕೂತ್ಕೊಂಡು. ಓಕೆನಾ, ನೋಡೋಣ ಮಗುವಿನ ಹೊಟ್ಟೆ ನೋವು ಗುಣ ಆಗುತ್ತಾ ಇಲ್ಲ ಅಂತ. ವಿದಿನ್ ಹಾಫ್ ಆನ್ ಅವರಲ್ಲಿ ಹೊಟ್ಟೆ ನೋವು ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಮಗು ಚೀರಾಡೋದನ್ನು ನಿಲ್ಲಿಸಿಬಿಡ್ತದೆ. ಇದು 100% ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಗೊತ್ತಾಗುತ್ತೆ. ಆದರೆ ನಿಮಗೆ ಎಲ್ಲಿಯಾದರೂ ಕೂಡ ನೋವು ಉಂಟು, ಗಂಟು ನೋವು, ಸೊಂಟ ನೋವು, ಹೊಟ್ಟೆ ನೋವು, ತಲೆನೋವು, ಕಾಲು ನೋವು, ಏನೇ ಇದ್ದರೂ ಕೂಡ ಇದನ್ನು ನೀವು ಮಾಡಿದಾಗ ಫೇವರಬಲ್ ರಿಸಲ್ಟ್ ಬಂದೇ ಬರ್ತದೆ. ಹಾಂ, ಡಾಕ್ಟರ್ನ ಭೇಟಿ ಮಾಡಿ, ನಾ ಬೇಡ ಅಂತ ಹೇಳ, ಅವ್ರು ಭೇಟಿ ಮಾಡಿ, ಅವರ ಸಲಹೆ ಪಡ್ಕೊಳ್ಳಿ, ಮದ್ದು ಏನುಂಟು ಅದನ್ನು ತೆಗೆದುಕೊಳ್ಳಿ, ಟ್ಯಾಬ್ಲೆಟ್ ಎಲ್ಲ ಓಕೆ ಓಕೆ, ಇನ್ನೂ ಕೂಡ ಆಗ್ತಾ ಇಲ್ಲ ಅಂದರೆ ಇದನ್ನು ಜಪ ಮಾಡಿ. ಆಗೇನಾಗುತ್ತೆ, 100% ಇದ್ರ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಅಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಓಕೆ, ನಿಮ್ಮ ಹೆಸರು ಹೇಳಿಮ್ಮ. ಮೀರಾ. ಓಕೆ, ಅಲ್ಲಿ ಟಿ ವಿ ಕೇಳಿಸ್ತಾ ಉಂಟಮ್ಮ, ಅದನ್ನು ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಅಕ್ಟೋಬರ್ 4, 2000. ಆಯ್ತಮ್ಮ. ಸಮಯ? 10:45. ಬೆಳಿಗ್ಗೆ ರಾತ್ರಿ? ಬೆಳಿಗ್ಗೆ ಬೆಳಿಗ್ಗೆ ಸರ್. ಹುಟ್ಟಿದ್ದೆಲ್ಲಿಮ್ಮ ಮಗ? ಹುಟ್ಟಿದ್ದೆಲ್ಲಿಮ್ಮ? ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ, ದಯವಿಟ್ಟು. ಓಕೆನಾ, ದಯವಿಟ್ಟು. ಓಕೆ, ಮಗನಿಗೆ ಹೆಸರು ಇನ್ನು ಇಟ್ಟಿಲ್ವಮ್ಮ, ಇನ್ನಿಡ್ಬೇಕಾ ಹೆಸರು? ಅಥವಾ ಹೇಳ್ಬೇಕು ತಾನೆ, ಶ್ರವಣ್ ಅಂತ, ರೈಟ್ ತಾನೆ? ಓಕೆ ಓಕೆ, ಏನ್ ತಿಳ್ಕೊಳ್ಬೇಕು ನೀವು ಹೇಳ್ಬಿಡಿ. ಮೂಲ ನಕ್ಷತ್ರ ಧನುರಾಶಿ ಬಗ್ಗೆ ಒಂದು BSc ಆಯ್ತು, ಒಂದು MBA ಮಾಡ್ಲಿಕ್ಕೆ. ಹಾ, ತೋ ಮಾಡ್ಲಿ. ಅಲ್ಲ, ಅವನಿಗೆ ಫಾರಿನ್ ಹೋಗಿ ಕೂಡ ಮಾಡ್ಬೋದಮ್ಮ, ಜಾತಕದಲ್ಲಿ ಯೋಗ ಇದೆ, ಕಳಿಸ್ತೀರಾ? ಫಾರಿನ್ ಹೋಗಿ ಮಾಡ್ತಾನ, ದೂರ ಹೋಗಿ ಮಾಡ, ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಲಿ. ಎಜುಕೇಶನ್ ಅದು ಚಿಂತೆ ಯಾಕೆ ಮಾಡುದು, ಅದರಲ್ಲಿ ಎಜುಕೇಶನ್ ಮಾಡೋದ್ರಲ್ಲಿ ಚಿಂತೆ ಏನುಂಟಮ್ಮ? ಬೇರೆ ಆರೋಗ್ಯದ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿ ಅವನಿಗೆ, ಹೆಲ್ತ್. ಅಥವಾ ಅದರಲ್ಲಿ ಮೊದಲು ಗಮನ ಕೊಡಿ, ಮತ್ತೆ ಎಜುಕೇಶನ್ ವಿಚಾರ. ಎಜುಕೇಶನ್ ಯಾವುದೇ ಪ್ರಾಬ್ಲಮ್ ಇಲ್ಲ ಜಾತಕ, ತುಂಬ ಚೆನ್ನಾಗಿರುತ್ತೆ. ವಿದೇಶಕ್ಕೆ ಹೋಗುವಂಥ ಯೋಗ, ವಿದೇಶದಲ್ಲಿ ನೆಲೆಸುವಂಥ ಯೋಗ, ಮನೆಯಿಂದ ದೂರ ಹೋದ್ರೇ ಸಕ್ಸಸ್ ಆಗುವುದು, ಅಲ್ಲಿವರೆಗೆ ಆಗುವುದಿಲ್ಲ ಅಂತ ಇಂಡಿಕೇಶನ್ ಉಂಟು. ಕಫದ ಪ್ರಾಬ್ಲಮ್ ಇದ್ರೆ ಏನೂ ಆಗುದಿಲ್ಲ. ಸ್ವಲ್ಪ ಗುರು ಹಿರಿಯರಿಗೆ ಸ್ವಲ್ಪ ಮರ್ಯಾದೆ ಕೊಡಲಿಕ್ಕೆ ಹೇಳಿ ಅವರಿಗೆ, ಆನಂತರ ಗುರು ಹಿರಿಯರ ಸೇವೆ ಮಾಡಲಿಕ್ಕೆ ಹೇಳಿ, ಗುರು ಯಾರೇ ಇದ್ರೆ ಸಿಕ್ಕಿದ್ರು ಕೂಡ ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ, ಅಂದರೆ ಗುರು ಡಿಸ್ಟರ್ಬೆನ್ಸ್ ಇದ್ದಾನೆ ಮನೆಯಲ್ಲಿ. ಅಮ್ಮ, ನಾನು ಹೇಳಿದ್ದು ಕೇಳಿಸ್ಕೊಳ್ತೀರಾ ಅಥವಾ ನೀವೇ ಮಾತಾಡ್ತೀರಾ? ಏನಮ್ಮ ಮಧ್ಯದಲ್ಲಿ ಯಾಕೆ ಬಾಯ್ ಆಗ್ತೀರಮ್ಮ ಹೇಳಬೇಕಾದ್ರೆ ಅಲ್ವಾ? ಇದೇ ತಾನೇ ಸಮಸ್ಯೆ ಆಗುದು ನಿಮಗೆ ಮನೆಯಲ್ಲಿ ಕೂಡ, ಒಬ್ಬರ ಮಾತನ್ನು ಒಬ್ರು ಕೇಳಲಿಕ್ಕಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕಿರಿಕಿರಿ ಆಗುದು ಉಂಟಲ್ಲ ಅಮ್ಮ ಮನೆಯಲ್ಲಿ. ಅಥವಾ ಏನು ಮಾಡ್ತೀರಾ, ಮತ್ತೆ ಜೀವನ ಹೇಗೆ ಸಾಗಿಸ್ತೀರಾ? ಒಬ್ಬ ಅರ್ಥನೇ ಆಗುದಿಲ್ಲ ಯಾರಿಗೂ ಕೂಡ ಏನು ಹೇಳಿದ್ರು ಕೂಡ ಅಂತ ಪರಿಸ್ಥಿತಿ. ನಿಮ್ಮ ಮಗನಿಗಂತೂ 20-29 ಅವ್ರಿಗೆ ಹೆಲ್ತ್ ರಿಲೇಟೆಡ್ ತುಂಬ ಸಮಸ್ಯೆ ಆಗುತ್ತೆ ಅಂತ ಇಂಡಿಕೇಶನ್, ಏನು ಮಾಡ್ತೀರಾ ಈಗ?
ಅಲ್ವಾ? ಸೊ ಅದಕ್ಕೆ ಅವರನ್ನ ಅವ್ರಿಗೆ ಏನು ಹೇಳ್ಬೇಕಂದ್ರೆ ಗುರು ಡಿಸ್ಟರ್ಬೆನ್ಸ್ ಇದ್ದಾನೆ, ಗುರು ಡಿಸ್ಟರ್ಬೆನ್ಸ್ ಇದ್ದಾಗಿಂದ ಹೆಲ್ತ್ಗೆ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾನೆ ಅಂತ, ಅದಕ್ಕೋಸ್ಕರ ಕಫದ ಪ್ರಾಬ್ಲಮನ್ನು ಕೊಟ್ಟಿದ್ದಾನೆ, ರೈಟ್ ತಾನೆ? ಅದು ಯಾಕೆ ಬಂದಿದೆ? ಯಾಕಂದರೆ ಗುರು ಹಿರಿಯರನ್ನು ನೀಚತನದಿಂದ ನೋಡೋದು, ಅವ್ರಿಗೆ ಮರ್ಯಾದೆಯನ್ನು ಕೊಡದೆ ಹೋಗೋದು, ಕೊಡದೆ ಹೋಗಿದ್ದೆ ಅದಕ್ಕೆ ಕಾರಣ ಇದು. ಅರ್ಥ ಆಯ್ತಮ್ಮ? ಇಷ್ಟವರೆಗೆ ಕೂಡ ಅದನ್ನು ಮತ್ತೆ ಹೋದ ಜನ್ಮದಲ್ಲಿ ಮಾಡಿದ ಒಂದು ಕರ್ಮದ ಫಲ ಉಂಟಲ್ಲಿ, ಅದಕ್ಕೋಸ್ಕರ ಏನು ಮಾಡಬೇಕು? ಗುರುವಿನ ಆರಾಧನೆ ಮಾಡಲಿಕ್ಕೆ ಹೇಳಿ, ಗುರುವಿನ ಟೆಂಪಲ್, ಇವತ್ತು ಆಲ್ರೆಡಿ ಗುರುವಾರ, ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಆರಾಧನೆ ಮಾಡಲಿಕ್ಕೆ ಹೇಳಿ, ಯಾರು ಗುರುಗಳಿದ್ದಾರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಹೇಳಿ, ಆನಂತರ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಗ್ಲಾಸ್ ಕುಂಬಳಕಾಯಿ ಜ್ಯೂಸನ್ನು ಕೊಡಿಮ್ಮ ಅವ್ರಿಗೆ, ರೈಟಾ? ಅಥವಾ ಇದನ್ನು ಕೊಡಿ, ಆನಂತರ ನಾನೆಲ್ಲ ಟಿಪ್ಸ್ ಹೇಳ್ತೀನಲ್ಲೋ ಅದನ್ನು ಫಾಲೋ ಮಾಡಿ ಸೋ ಮಗ, ಚೆನ್ನಾಗಿರ್ತಾನೆ, ಮಗನಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಪರವಾಗಿಲ್ಲ. ಬಟ್ ಇಷ್ಟಂದ್ರೆ ನೆನ್ಪಿಟ್ಕೊಳ್ಳಿ, ಜಾತಕ ಇಸ್ ದ ಮೋಸ್ಟ್ ಫೇವರೇಬಲ್, ಅಥವಾ ವಿದೇಶಕ್ಕೆ ಹೋಗ್ತಾನೆ, ವಿದೇಶಕ್ಕೆ ಹೋಗಿ ಅಲ್ಲಿ ನೆಲಸ್ಥಾನದ ಇಂಡಿಕೇಶನ್ ಅಂತ ಕೆಲಸ ಕೂಡ ಅಲ್ಲಿಯೇ ಮಾಡ್ತಾನೆ. ಅವನ ಫ್ಯೂಚರ್ ಇಸ್ ಅ ವೆರಿ ಬೆಟರ್, ತುಂಬ ಚೆನ್ನಾಗಿದೆ, ಒಳ್ಳೆದಾಗಲಿ ತಾಯಿ, ರೈಟಾ? ಒಳ್ಳೆದಾಗಲಿ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸಣ್ಣ ಸಣ್ಣ ವಿಚಾರ, ಟೆನ್ಷನ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಕಫದ ಪ್ರಾಬ್ಲಮ್ ಉಂಟು ಎಣಿಸ್ಕೊಳ್ಳಿ, ನಿಮ್ಮ ಗುರು ಡಿಸ್ಟರ್ಬೆನ್ಸ್ ಇದ್ದ ಅಂದರೆ ಗುರು ಸರಿ ಇಲ್ಲ ಅಂತ ಇದ್ರೆ, ರೈಟ್ ತಾನೆ? ಯಾಕೆ ಗುರುವಿಗೆ ದ್ರೋಹ ಮಾಡಿದ್ದೀರಾ? ಯಾಕೆ ಗುರುವಿಗೆ ಅಲ್ವಾ, ನಾನೇ ದೊಡ್ಡ ಜನ, ನಾನೇ ದೊಡ್ಡ ವ್ಯಕ್ತಿ ಅಲ್ವಾ, ನಿಮ್ಗೆ ಯಾರು ಕೂಡ ಬೇಕಾಗಿಲ್ಲ, ಆಗ ಕಫದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ, ಗರ್ 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 ಅಂತ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಗೊತ್ತಾಯ್ತು ನಿಮಗೆ. ಹಾಗಾದರೆ ಈಗ ಚಕ್ರಗಳ ಬಗ್ಗೆ ಮಾತಾಡಿದ್ದೆ. ಸೊ ಅದೇ ರೀತಿ ಟನ್ ಎನ್ನುವಂತಹ ಒಂದು ಸ್ವಿಚ್ ವಾರ್ಡನ್ನು ದಯವಿಟ್ಟು ಯಾರಿಗೆ ಬೇಕಾದ ಉಪಯೋಗ ಮಾಡಿ. ಸರ್, ಮೋಸ್ಟ್ ಆಫ್ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ? ಯಾಕೆ ನೀವು ಅದನ್ನು ಬಿಡಬೇಕು ಅಲ್ವಾ? ನಿಮಗೊಂದು ಒಳ್ಳೆ ರಿಸಲ್ಟ್ ಬರ್ತಾ ಉಂಟು, ಒಂದು ಆರೋಗ್ಯ ನಿಮ್ಮದು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅದು ಸಹಾಯ ಮಾಡ್ತದೆ, ಅದು ಯಾವುದೇ ನೋವನ್ನಾದರೂ ಕೂಡ ಅದು ಒಂದು ವಿದಿನ್ ಹಾಫ್ ಆನ್ ಅವರಲ್ಲೇ ಕಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅದನ್ನಲ್ಲಿ ಯಾಕೆ ನೀವು ಜಪ ಮಾಡಬಾರ್ದು ಹೇಳಿ, ಅದನ್ನಲ್ಲಿ ಯಾಕೆ ಮಾಡಬಾರ್ದು ಹೇಳಿ, ಮಿರಕ್ಕಲಾದ ರಿಸಲ್ಟ್ ಇರುತ್ತೆ ತಾನೇ? ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರ್ತೀರ, ಪರವಾಗಿಲ್ಲ. ಓಕೆನಾ? ತುಂಬ ಫೇವರೇಬಲ್, ರೈಟ್ ತಾನೇ? ಓಕೆ, ನನ್ನ ಹತ್ರ ತುಂಬ ಜನ ಬೇರೆ ಬೇರೆ ಸ್ವಿಚ್ ವಾರ್ಡನ್ನು ಕೇಳಿದ್ದಾರೆ, ಬಟ್ ನನಗೆ ಸಮಯ ಬಂದಾಗ ಕೊಡ್ತಾ ಹೋಗಬಲ್ಲೆ ಅಲ್ವಾ? ಒಮ್ಮೆಲೆ ಅಂತೂ ಕೊಡುವ ಹಾಗಿಲ್ಲ. ಇವತ್ತು ನಿಮಗೆ ಕೊಡ್ತೇನೆ ಸ್ವಿಚ್ ವಾರ್ಡ್ ಯಾವುದನ್ನು, ಮಲಗಿದರೆ ನಿದ್ದೆನೇ ಬರಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತವೆ, ನೀವು ಮಲಗಿ ವಿದಿನ್ 5 to 10 minutes ಒಳಗೆ ವಿಪರೀತ ನಿದ್ದೆಗೆ ಜಾರಿ ಹೋಗ್ತೀರಾ ನೀವು, ಅಂತ ಟೆಕ್ನಿಕ್ ಹೇಳಿಕೊಡ್ತೀನಿ, ರೈಟಾ? ವಿಪರೀತ ಇದ್ದಲ್ಲಿ ಅದನ್ನು ನೀವು ಆ ಸ್ವಿಚ್ ವಾರ್ಡನ್ನು ನೀವು ಹೇಳ್ತಾ ಹೋಗಿದ್ರೆ ಸಾಕು, ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿದ್ದೆ ಅಲ್ಲಿನೇ ನಿದ್ದೆ ನಿಮಗೆ ಸುಸ್ತಾಗಲಿ ಸ್ಟಾರ್ಟ್ ಆಗಿದೆ, ಟೋಟಲಿ ನಿದ್ದೆ ವಿದಿನ್ 5 to 10 minutes, 5 to 5 to 10 minutes ಕೂಡ ಹೋಗೋದಿಲ್ಲ, ವಿದಿನ್ 5 minutes, 5 minutes ನಿದ್ದೆ ಬರುತ್ತೆ ನಿಮಗೆ, ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಅಷ್ಟುವರೆಗೆ ಕಾದು ಕೂತ್ಕೊಳ್ಳಿ, ನಾನು ಏನು ಅದನ್ನು ಹೇಳ್ತೀನಿ ಅಂತ, ರೈಟ್ ತಾನೆ? ಹಾಗಾದರೆ ನಮ್ಮ ಒಂದು ಸ್ವಾದಿಷ್ಟಾನ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ರೈಟ್ ತಾನೆ? ಸ್ವಾದಿಷ್ಟಾನ ಚಕ್ರವನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ವಿಶೇಷ ಏನಪ್ಪ ಮಾಡಬೇಕು, ಒಮ್ಮೆ ಬೀಜಾಕ್ಷರವನ್ನು ಜಪ ಮಾಡಬೇಕು, ಆನಂತರ ಸ್ವಲ್ಪ ಎಲ್ರಿಗೂ ಸ್ವಲ್ಪ ಹಿರಿಯರಿಗೆ, ಗುರು ಹಿರಿಯರಿಗೆ, ತಾಯಿಗೆ, ಹೆಂಡತಿಗೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ, ಆಗ ಸ್ವಾದಿಷ್ಟಾನ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ಲೈಫ್ನ ಟೇಸ್ಟ್ ಉಂಟು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸ್ವಾದಿಷ್ಟಾನ ಚಕ್ರ ಕಳೆದ ನಂತರ ಕೊನೆಯ ಚಕ್ರ ಬರುವುದೇ ಇಲ್ಲಿ, ಅದು ನವೆಲ್ ಚಕ್ರ ಅಂತ, ಅದನ್ನು ನಾವು ರೂಟ್ ಚಕ್ರ ಅಂತ ಕರಿತೇವೆ. ರೂಟ್ ಚಕ್ರ ವಿಶೇಷ ರೀತಿಯಲ್ಲಿ ಅದನ್ನು ಮೂಲಾಧಾರ ಚಕ್ರ ಅಂತ ಕರಿತೇವೆ. ಮೂಲಾಧಾರ ಅಂದರೆ ಜೀವನಕ್ಕೆ ಬೇಕಾದಂತಹ ಬೇಸನ್ನು ಒದಗಿಸುವಂಥ ಚಕ್ರನೇ ಮೂಲಾಧಾರ ಚಕ್ರ, ರೈಟ್ ತಾನೆ? ಸೊ ಅದು ನಮ್ಮ ಬೆನ್ನು ಹುರಿಯ ಕೆಳಗಡೆ ಇರುವಂಥದ್ದು ಮೂಲಾಧಾರ ಚಕ್ರ, ವಿಶೇಷ ರೀತಿಯಲ್ಲಿ ಇರುವಂಥ, ರೈಟ್ ತಾನೆ? ಅದರ ಆಧಿಪತ್ಯ ಬಂದು ಯಾರಿಗಿರ್ತದೆ? ಕೇತುವಿಗಿರ್ತದೆ. ಸ್ವಾದಿಷ್ಠಾನ ಚಕ್ರದ ಆಧಿಪತ್ಯ ಬಂದು ಬುಧ ಮತ್ತು ಆಧಿಪತ್ಯ ಬಂದು ಶುಕ್ರ ಮತ್ತು ಚಂದ್ರನಿಗಿರುವಂಥದ್ದು. ಅದೇ ರೀತಿ ನಮ್ಮ ಅಗ್ನಿಚಕ್ರ ಯಾವುದು, ಮಣಿಪುರ ಚಕ್ರದ ಆಧಿಪತ್ಯ ಬಂದು ಕುಜ ಮತ್ತು ಸೂರ್ಯನಿಗಿರುವಂಥದ್ದು. ಆನಂತರ ಹಾರ್ಟ್ ಚಕ್ರದ ಆಧಿಪತ್ಯ ಬಂದು ಬುಧನಿಗಿರುವಂಥದ್ದು. ಆನಂತರ ನಮ್ಮ ಈ ತ್ರೋಟ್ ಚಕ್ರ ಅಂದರೆ ಈ ಪಾರ್ಟಲ್ಲಿರುವಂಥ ಚಕ್ರ. ವಿಶುದ್ಧಿ ಚಕ್ರದ ಆಧಿಪತ್ಯ ಬಂದು ಗುರುವಿಗೆ ಇರುವಂಥದ್ದು, ವಿಶೇಷ ರೀತಿಯಲ್ಲಿ ಇರುವಂಥದ್ದು, ರೈಟ್ ತಾನೆ? ಆನಂತರ ಇಲ್ಲೊಂದು ಚಕ್ರ ಇದೆ, ಇದನ್ನು ಆಜ್ಞಾ ಚಕ್ರ ಅಂತ ಕರಿತೇವೆ. ಅದರ ಆಧಿಪತ್ಯ ಬಂದು ಶನಿಗೆ ಇರುವಂಥದ್ದು. ಇಲ್ಲೊಂದು ಚಕ್ರ ಇದೆ, ಈ ಚಕ್ರನ ಸಹಸ್ರಾರ ಅಂತ ಕರೆ, ಅದರ ಆಧಿಪತ್ಯ ಬಂದು ರಾಹುವಿಗೆ ಇರುವಂಥದ್ದು, ರೈಟ್ ತಾನೆ? ಓಕೆ, 9 planets ಕೂಡ ಅದರಲ್ಲಿ ಕೆಲಸ ಮಾಡ್ತಾ ಇರ್ತದಪ್ಪ ಮೇಲೆ ಕೆಳಗೆ ಅಂತ. ಓಕೆನಾ? ಓಕೆ, ಇನ್ನೇನು ಜನವರಿ ಬರ್ತಾ ಉಂಟು. ಜನವರಿ ನಂತರ ಕಾರ್ಯಕ್ರಮದ ಟೈಟಲನ್ನು ಚೇಂಜ್ ಮಾಡೋದ್ರಲ್ಲಿದ್ದೇನೆ, ಅಂದರೆ ಸಂಖ್ಯಾ ಜ್ಯೋತಿಷ ಅಂತ ಅದನ್ನು ತೆಗೆದು ಮತ್ತೆ ನನ್ನ ಮಗಳ ಹೆಸರನ್ನು ಅದರಲ್ಲಿ ಕೊಡಬೇಕಂತ ಇದ್ದೇನೆ. 10 ವರ್ಷದಿಂದ ಸಂಖ್ಯಾ ಜ್ಯೋತಿಷಲ್ಲಿ ನಡೀತಾ ಇದ್ದೇವೆ. ಸೊ ಸಂಖ್ಯಾ ಜ್ಯೋತಿಷ ಅನ್ನೋ ಒಂದು ಸೈಡ್ ಗೆಟ್ಟಿಗ, ಯಾಕಂದರೆ ಚೇಂಜಸ್ ಬೇಕು, ಬದಲಾವಣೆ ಬೇಕು, ರೈಟ್ ತಾನೆ? ಸೊ ಅದಕ್ಕೋಸ್ಕರ ಟೈಟಲನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಸಂಖ್ಯಾ ಜ್ಯೋತಿಷಿ ಕೂಡ ಇಲ್ಲ, ಸಂಖ್ಯಾ ಜ್ಯೋತಿಷ ಕೂಡ ಇಲ್ಲ, ಅಲ್ಲಿ ನನ್ನ ಮಗಳ ಹೆಸರು ಬಂದಿರುತ್ತದೆ. ಆರಾಧ್ಯ ಆ್ಯಸ್ಟ್ರೋ ವಾಸ್ತು, ರೈಟ್ ತಾನೆ? ಆರಾಧ್ಯ ಆ್ಯಸ್ಟ್ರೋ ವಾಸ್ತು ಕಾರ್ಯಕ್ರಮ, ರೈಟ್ ತಾನೆ? ಇನ್ನು ಮುಂದೆ ಜನವರಿ 1ನೇ ತಾರೀಕಿನ ನಂತರ ಮೇ ಬಿ, ರೈಟಾ? ಓಕೆನಾ? ತುಂಬ ಚೆನ್ನಾಗಿರುತ್ತೆ, ರೈಟಾ? ಯಾಕಂದರೆ ಬದಲಾವಣೆ ಜಗದ ನಿಯಮ, ಬದಲಾವಣೆ ಅಂತ ಆಗಲಿ. ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿ 8 ವರ್ಷ ಆಗುವಾಗಲೇ ಬದಲಾಗಬೇಕಿತ್ತು, ಬಟ್ 8 ವರ್ಷ ಆಗುವಾಗ ಚಾನಲ್ ಚೇಂಜ್ ಆಯಿತು, ಬಟ್ ಹೆಸರು ಬದಲಾಗಲಿಲ್ಲ. ಅದಕ್ಕೆ ಅದನ್ನು ಈ ಬಾರಿ ಬದಲಾವಣೆ ಮಾಡಬೇಕಂತ ಇದ್ದೇನೆ. ಸೊ ಅದಕ್ಕೋಸ್ಕರ ಈಗ ಬದಲಾವಣೆ ಮಾಡ್ತೇನೆ ಅದನ್ನು, ರೈಟ್ ತಾನೆ? ಓಕೆ, ಜನವರಿ ಬದಲಾವಣೆ ಮಾಡಿ ನೋಡಿ ಏನೆಲ್ಲ ಆಗುತ್ತೆ ಅಂತ. ಓಕೆನಾ? ಎನಿವೆ ಇರಲಿ, ಸೊ ನಮ್ಮ ಮೂಲಾಧಾರ ಚಕ್ರ ಯಾಕೆ ಬೇಕಪ್ಪ ಅಂದರೆ ಮೂಲ ಆಧಾರ ಅಲ್ಲ, ಬೇಸ್ ಲೆವೆಲಲ್ಲಿ ಶಕ್ತಿಯನ್ನು ಒದಗಿಸುವಂಥ ಚಕ್ರನೇ ಮೂಲಾಧಾರ ಚಕ್ರ. ಇಲ್ಲೊಂದು ಸಹಸ್ರ ಚಕ್ರ ಇದೆ, ಇದೇನು ಮಾಡುತ್ತೆ ನಿಮಗೆ ಕಾಸ್ಮಿಕ್ ರೀತಿಯಲ್ಲಿ ಅಂದರೆ ನಿಮಗೆ ಆಕಾಶದಿಂದ ಎನರ್ಜಿಯನ್ನು ಪಡ್ಕೊಳ್ತದೆ, ಕಾಸ್ಮಿಕ್ ರೀತಿಯಲ್ಲಿ ಎನರ್ಜಿಯನ್ನು ಪಡ್ಕೊಳ್ತದೆ ಈ ಚಕ್ರ. ಓಕೆ, ಇದು ಇಲ್ಲಿಂದಲೆಲ್ಲ ಥಾಟ್ಸ್ ಜನರೇಟ್ ಆಗೋದು. ಇದು ಸಹಸ್ರಾರು ಚಕ್ರ, ಆಧಿಪತ್ಯ ಬಂದು ರಾಹುವಿಗಿರುವಂಥದ್ದು. ನಿಮ್ಮ ರಾಹು ಚೆನ್ನಾಗಿದ್ದರೆ ಥಾಟ್ಸ್ ಚೆನ್ನಾಗಿರ್ತದೆ, ರಾಹು ಚೆನ್ನಾಗಿಲ್ಲ ಥಾಟ್ಸ್ ನಿಮಗೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ರಾಹು ಏನು ಮಾಡ್ತಾನೆ, ದಿನಕ್ಕೆ 60,000 ಥಾಟ್ಸನ್ನು ಇದರ ಮುಖಾಂತರ ಕೊಡ್ತಾನೆ ನಿಮಗೆ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿ, ಇಲ್ಲಿ
ಎಲ್ಲಿಂದ ಎನರ್ಜಿಯನ್ನು ಪಡೆದು ಭೂಮಿಯಿಂದ, ವಿಶೇಷ ಭೂಮಿಯಿಂದ ಎನರ್ಜಿಯನ್ನು ಪಡ್ಕೊಳ್ತದೆ. ಇದು ಆಕಾಶದಿಂದ, ಇದು ಭೂಮಿಯಿಂದ, ಇದು ಕಾಸ್ಮಿಕ್ ಎನರ್ಜಿ ಇರ್ತದೆ, ಇದು ನಿಮ್ಮ ಅರ್ಥ ಎನರ್ಜಿ ಇರ್ತದೆ. ಓಕೆ, ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಳ್ತದೆ. ಒಂಥರ ಬೇರು, ಈಗ ಈ ಗಿಡದ ಬೇರು ಹೇಗೆ ಹೋಗ್ತದಲ್ವಾ, ಸೊ ಆ ರೀತಿಯಾಗಿ ನಮ್ಮ ಮೂಲಾಧಾರ ಚಕ್ರ ಕೆಲಸ ಮಾಡ್ತದೆ. ಮೂಲಾಧಾರ ಚಕ್ರದಲ್ಲಿ ಕೂಡ ಅದೇ ರೀತಿಯ ಎನರ್ಜಿ ಇರ್ತದೆ, ಅದು ಭೂಮಿಯಿಂದ ಎಲ್ಲ ರೀತಿಯಲ್ಲಿ ಕೂಡ ಒಂದು ಬಲವನ್ನು ಪಡ್ಕೊಳ್ತದೆ. ಅದರ ಮುಖಾಂತರ ಅದನ್ನು ರೂಟ್ ಚಕ್ರ ಅಂತ ಕರೀತಾರೆ. ಅದಕ್ಕೇನೆ, ಯಾಕಂದರೆ ಬೇರಿನ ಚಕ್ರ, ರೂಟ್ ಚಕ್ರ ಅದು ವಿಶೇಷ ರೀತಿಯಲ್ಲಿ ಇರುವಂಥ, ಯಾವಾಗ ಆ ಚಕ್ರ ಡಿಸ್ಟರ್ಬೆನ್ಸ್ ಆಯ್ತಲ್ಲ, ಮತ್ತು ಯಾವುದು ಎಲ್ಲ ಚಕ್ರ ಡಿಸ್ಟರ್ಬೆನ್ಸ್ ಯಾವುದು ಕೂಡ ಕೆಲಸ ಮಾಡಲ್ಲ, ರೈಟ್ ತಾನೆ. ಅಲ್ಲಿ ಡಿಸ್ಟರ್ಬೆನ್ಸ್ ಬಂತು, ಎಲ್ಲ ಡಿಸ್ಟರ್ಬೆನ್ಸ್, ಅದು ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ, ಅದರ ಜೊತೆಗೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅದರ ಬಗ್ಗೆ ಕೂಡ ಹೇಳ್ಕೊಡ್ತೇನೆ. ಅದಕ್ಕೆ ಇಲ್ಲಿ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಮುಂಬೈನಿಂದ ಪೂರ್ಣಿಮಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಮಿಸ್ಟರ್ ಬಗ್ಗೆ ತಿಳ್ಕೊಳ್ಬೇಕು. ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ? ಅವರ ಹೆಸರು ದಯಾನಂದ್ ಶೆಟ್ಟಿ. ಓಕೆ, ದಯಾನಂದ್ ಶೆಟ್ಟಿ. ಆಯ್ತಮ್ಮ. 12/5/1969. ಸಮಯ ಹೇಳಿ. ಮಾರ್ನಿಂಗ್ 3:45. ಓಕೆ, ಹುಟ್ಟಿದಲ್ಲಿ? ಶಾಪುರ್, ಮುಂಬೈ. ಮುಂಬೈಯಲ್ಲಿ ಹುಟ್ಟಿದ್ದು. ಓಕೆ, ಜಸ್ಟ್ ವೇಟ್. ಓಕೆ, ರೈಟ್. ಸೊ ಅವ್ರದ್ದು ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಜಾತಕ ನಮ್ಮ. ಹೌದು ಗುರುಜಿ, ಹೌದು ಗುರುಜಿ. ಅದು ಓಕೆ, ಅವ್ರಿಗೆ ಶುಕ್ರದೇಶ ನಡೀತಂಡಮ್ಮ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಹೌದು ಗುರುಜಿ, ಅವರಿಗೆ 1 ವರ್ಷ 9 ತಿಂಗಳು ಆಯಿತು, ಕಂಪನಿ ಬಂದ್ ಆಗಿದೆ, ಕೆಲಸ ಇಲ್ಲ, ಅದು ಕೇಳಬೇಕಾಗಿತ್ತು. ಅದು ಕಂಪನಿದು ಪ್ರಾಬ್ಲಮ್ ಅಲ್ಲಮ್ಮ, ಈಗ ಕಂಪನಿ ಸ್ಟಾರ್ಟ್ ಆಗೋರಿಗೆ ಕಾಯುವಂತಿಲ್ಲ, ಅವರಿಗೆ ಕೆಲಸ ಹುಡುಕ್ಬೇಕು ತಾನೇ ಅವರು? ಹೌದು, ಕೆಲಸ ಹುಡುಕ್ತಾ ಇದ್ದಾರೆ ಬೇರೆ ಕಂಪನಿಯಲ್ಲಿ, ಆದರೆ ಸಿಗ್ತಾ ಇಲ್ಲ. ಹಾಂ, ಓಕೆ. ಸೊ ಕೆಲಸ ಸಿಗ್ತಾ ಇಲ್ಲ ಅವ್ರಿಗೆ. ಅವ್ರು ಏನು ಮಾಡಬೇಕು ಅಂತ ಅವರಿಗೆ ಒಂದು ಒಂದು ಸ್ವಿಚ್ ಆರ್ಡ್ ಹೇಳ್ಕೊಡ್ತೀನಮ್ಮ. ಸೊ ಅದನ್ನು ಚಾಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ. ನೋಡಿ, ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ, ಈ ಜಾತಕದಲ್ಲಿ ಅವ್ರಿಗೆ ಏನು ಶುಕ್ರದೇಶ ನಡೀತು, ಶುಕ್ರದೇಶ ರೇವತಿ ನಕ್ಷತ್ರ, ಕೆಲಸ ಸಿಗುವುದಿಲ್ಲ ಅಂತ ಇಂಡಿಕೇಶನ್ ಅಂತೂ ಇಲ್ಲ, ಖಂಡಿತ ಕೆಲಸ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ಪರವಾಗಿಲ್ಲ. ಬಟ್ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಈಗ ಶನಿ ಭುಕ್ತಿಯಲ್ಲಿ ಶನಿ ಇದ್ದಾನೆ, ಒಂದು ಕಡೆ ದೂರ ಟ್ರಾವೆಲಿಂಗ್ ಮಾಡಿಸ್ತಾನೆ ಅಂದರೆ ಇನ್ನೊಂದು ಇಂಡಿಕೇಶನ್ ಇದೆ. ಹೆಲ್ತ್ ರಿಲೇಟೆಡ್ ನೋಡ್ಕೊಳ್ಬೇಕಂತ ಮತ್ತೊಂದು ಇಂಡಿಕೇಶನ್ ಇದೆ, ಇದನ್ನಂತೂ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ. ಅಂತರದಲ್ಲಿ ಬುಧ ಇರುವಾಗ ಡೆಫಿನೆಟಾಗಿ ಕೆಲಸ ಅಂತೂ ಸಿಗುತ್ತೆ ಅವ್ರಿಗೆ. ಅವ್ರಿಗೆ ಏನು ಮಾಡಬೇಕು ಅಂತ ಈಗ ಒಂದು ಒಂದು ಒಂದೇ ಒಂದು ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ ನಮ್ಮ, ಗಾಂಡಿವ್ ಅಂತ. ಗಾಂಡಿವ್, GANDIV, ರೈಟಾ? ಹಲೋ, ಗಾಂಡಿವ್, ಗಾಂಡಿವ್. ಓಕೆ, ಗಾಂಡಿವ್. ಇದನ್ನು ಇದನ್ನು ಯಾರನ್ನು ನೆನೆಸ್ಕೊಳ್ಬೇಕು, ಇದನ್ನು ಶ್ರೀಕೃಷ್ಣನನ್ನು ನೆನೆಸ್ಕೊಳ್ಬೇಕು, ಅರ್ಜುನ ಮತ್ತು ಅಗ್ನಿದೇವರು. ಶ್ರೀಕೃಷ್ಣ, ಅರ್ಜುನ, ಅಗ್ನಿದೇವರು, ಈ ಮೂವರನ್ನು ನೆನೆಸ್ಕೊಂಡಮ್ಮ. ಇದನ್ನು ಚಾಂಟ್ ಮಾಡಬೇಕು. ಎಷ್ಟು ಚಾಂಟ್ ಮಾಡಬೇಕಂದ್ರೆ ಬೆಳಿಗ್ಗೆ ಸಂಜೆ ಪುರುಸೋತಾದಾಗ ಚಾಂಟ್ ಮಾಡ್ತಾನೇ ಇರಬೇಕು ಇದನ್ನು, ರೈಟ್ ತಾನೆ? ಆಗ ನೋಡಿ, ವಿದಿನ್ ವೀಕ್ ಒಳಗೇನೆ ಏನೆಲ್ಲ ಮಿರಾಕಲ್ ಆಗುತ್ತೆ ಅಂತ. ಅದು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು, ನನಗೆ ಕೆಲಸ ಸಿಗಬೇಕಂತ. ಬಾಕಿ ವಿಚಾರ ಪರವಾಗಿಲ್ಲಮ್ಮ, ಚೆನ್ನಾಗಿದೆ ಜಾತಕ. ಓಕೆನಾ? ಓಕೆ, ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ, ರೈಟಾ? ಓಕೆ, ಬಂದ ಮೇಡಮ್. ಸೊ ರೂಟ್ ಚಕ್ರ, ಓಕೆ. ರೂಟ್ ಚಕ್ರ ನೋಡಿ, ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವು ರೂಟ್ ಚಕ್ರದ ಆ್ಯಕ್ಚುಲಿ ವಿಷಯ ಏನಿರ್ತದೆ ಅಂದರೆ, ನಿಮಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡುವಂಥದ್ದು ಪ್ರತಿಯೊಂದರಲ್ಲೂ ಕೂಡ. ಅದು ಹಣಕಾಸು ಇರ್ಬೋದು, ಸಂಬಂಧಗಳಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡುವಂಥದ್ದು, ಸ್ಥಿರತೆಯನ್ನು ಕೊಡುವಂಥದ್ದೇ ನಿಮ್ಮ ಮೂಲಾಧಾರ ಚಕ್ರ. ಅದರ ಅರ್ಥ ರೂಟ್ ಚಕ್ರ, ರೈಟ್ ತಾನೆ? ಅದು ಸ್ಟೆಬಿಲಿಟಿಯನ್ನು ಕೊಟ್ಟೇ ಕೊಡ್ತದೆ ನಿಮಗೆ, ಅದಕ್ಕೆ ಬೇಕಾಗಿದ್ದು ಕೆಲಸ ಅಂತೂ ಮಾಡ್ತದೆ. ಓಕೆ, ಬಟ್ ಸ್ಟೆಬಿಲಿಟಿ ಯಾವಾಗ ಇರುವುದಿಲ್ಲ, ಈಗ ಒಂದು ಸಂಬಂಧಗಳು ಬಿಗಡಾಯಿಸಿ ಹೋಯ್ತು ಈಗ, ರೈಟ್ ತಾನೆ? ನೀವು ಯಾರ ಜೊತೆ ಸ್ನೇಹ ಮಾಡ್ಕೊಂಡಿದ್ರಿ, ಅವ್ರ ಜೊತೆಗೆ ಏನೇನು ಮನಸ್ತಾಪ ಆಯಿತು, ಅದು ಕಟ್ಟಿಂಗ್ ಆಯಿತು, ಆಗ ನಿಮಗೆ ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ. ಆ ಮೂಮೆಂಟಲ್ಲಿ ಇದು ಸಮಸ್ಯೆಯನ್ನು, ಆಗ ಏನಾಗುತ್ತೆ ಗೊತ್ತಾ, ಈಗ ಮೂಲಾಧಾರ ಚಕ್ರದ ಬೇರು ಹೋಗ್ತಾ ಇರ್ತದೆ, ರೈಟ್ ತಾನೆ? ಬೇರು. ಈ ಬೇರು ಅಂದರೆ ಏನು ಗೊತ್ತಾ, ನಿಮ್ಮ ಸಂಬಂಧಗಳು, ವಿಶೇಷ ರೀತಿಯಲ್ಲಿ ಯಾರ ಜೊತೆ ಎಲ್ಲ ಇದ್ದೀರಾ ಅದೆಲ್ಲ ನಿಮ್ಮ ಸಂಬಂಧಗಳು. ಓಕೆ, ಅದು ಸ್ನೇಹಿತರಿರ್ಬೋದು, ಅಕ್ಕಪಕ್ಕದ ಮನೆಯವರಿರ್ಬೋದು, ಅಥವಾ ನಿಮ್ಮ ನಿಮ್ಮ ಮನೆಯವರೇ ಇರ್ಬೋದು ಅಲ್ವಾ, ಅಥವಾ ನಿಮ್ಮ ಕಸ್ಟಮರ್ಸ್ ಇರ್ಬೋದು, ಯಾರೇ ಆದರೂ ಅದು ಟೋಟಲಿ ಬೇರು. ಅಲ್ಲಿಂದಲೇ ನಿಮ್ಮ ಜೀವನ ಸಾಗುವಂಥದ್ದು ಅಲ್ವಾ. ಈಗ ಒಂದು ಒಂದು ಅಂಗಡಿ ಮಾಡಿದ್ದೀರಾ, ಕಸ್ಟಮರ್ ಬರ್ತಾರೆ, ಅದು ನಿಮ್ಮ ಮೂಲಾಧಾರ ಚಕ್ರದ ರಿಲೇಟೆಡ್ ಕೆಲಸ ಮಾಡ, ಅದು ಬೇರು, ರೈಟ್ ತಾನೆ? ಅಲ್ಲಿಂದ ಏನಾಗುತ್ತೆ, ಅಲ್ಲಿಂದ ನ್ಯೂಟ್ರಿಷನ್ ಅನ್ನೋದು ಪಡ್ಕೊಳ್ತದೆ ನೇರವಾಗಿ. ಅಲ್ಲಿ ನ್ಯೂಟ್ರಿಷನ್ ಪಡ್ಕೊಂಡು ನಿಮ್ಮ ದೇಹಕ್ಕೆ ಕೊಡುತ್ತೆ, ಅದರ ಮುಖಾಂತರ ನಿಮ್ಮ ಬೆಳವಣಿಗೆ ಆಗುತ್ತೆ. ಆಗುತ್ತೆ ತಾನೇ, ರೈಟಾ? ಯಾವಾಗ ನೀವು ಕಸ್ಟಮರ್ ಜೊತೆ ಜಗಳ ಮಾಡಿದ್ರಿ, ಸ್ನೇಹಿತರ ಜೊತೆ ಜಗಳ ಮಾಡಿದ್ರಿ, ಗಂಡ ಹೆಂಡತಿ ಜಗಳ ಆಯಿತು, ಡಿಸ್ಕನೆಕ್ಟ್ ಆಯಿತು, ತೊಂದರೆ ಆಯಿತು, ಮೂಲಾಧಾರ ಚಕ್ರ ಸರಿ ಇಲ್ಲ ಅಂತ ಆಯಿತು. ಓಕೆ, ಅಲ್ಲಿ ಡಿಸ್ಟರ್ಬೆನ್ಸ್ ಬಂದು, ಒಂದೇ ಒಂದು ಬೇರನ್ನು ಕಟ್ ಮಾಡಿದ್ರು ಕೂಡ ಏನಾಗುತ್ತೆ, ಅಲ್ಲಿಂದ ಏನು ನ್ಯೂಟ್ರಿಷನ್ ಬರಬೇಕು, ಆ ನ್ಯೂಟ್ರಿಷನ್ ಬರಲ್ಲ ಮತ್ತೆ. ಓಕೆ, ಅದರ ಮುಖಾಂತರ ಏನಾಯಿತು, ನಿಮ್ಮ ಮೂಲಾಧಾರ ಚಕ್ರ ಡಿಸ್ಟರ್ಬೆನ್ಸ್ಗೊಳಗುತ್ತೆ. ಇದರ ಮುಖಾಂತರ ಸಾಧಾರಣ ಮಟ್ಟಿಗೆ ನಿಮಗೆ ಏನು ಸ್ಟೆಬಿಲಿಟಿ ಬರಬೇಕು, ಯಾವುದರಲ್ಲಿ ಸ್ಥಿರತೆ ಅಂತ ನಿಮಗೆ ಬೇಕು, ಆ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು, ಅದು ಬರುವುದಿಲ್ಲ ನಿಮಗೆ. ಆಗ ಟೋಟಲಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಇಷ್ಟ. ಅದಕ್ಕೇನೆ ಹೇಳುವುದು, ಯಾರ ಜೊತೆ ಕೂಡ ಮನಸ್ತಾಪ ಬೇಕಾಗಿಲ್ಲ ಅಂತ. ಯಾರ ಜೊತೆ ಕೂಡ ಮನಸ್ತಾಪ ಮಾಡ್ಕೊಳ್ಳೋದು, ಯಾರ ಜೊತೆ ಕೂಡ ನೀವು ತುಂಬ
ವೈಷಮ್ಯವನ್ನು ಬೆಳೆಸ್ಕೊಳ್ಳೋದು ಅದು ಬೇಕಾ ಅದು ಅದು ಆಗ ಏನಾಗುತ್ತೆ, ನಿಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಕಳ್ಕೊಳ್ತದೆ. ರೂಟ್ ಚಕ್ರಕ್ಕೆ ಏನೆಲ್ಲ ಎನರ್ಜಿ ಬೇಕು, ಎಲ್ಲಿಂದೆಲ್ಲ ಬೇಕು ಎನರ್ಜಿ, ಆ ಎನರ್ಜಿ ಬರಲಿಕ್ಕೆ ಬಿಡುವುದಿಲ್ಲ ಅಲ್ವಾ, ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಇದನ್ನು ನೋಡಿ, ಈಗ ಒಂದು ಸ್ನೇಹಿತರಿದ್ದಾರೆ ನಿಮಗೆ ಯಾವಾಗಲೂ ಸಹಾಯ ಮಾಡ್ತಾರೆ ಅಲ್ವಾ, ಸಹಾಯ ಮಾಡೋದಂದರೆ ಅದೇ ರೂಟ್ ಚಕ್ರ ಅಲ್ಲಿಂದ ಪಡ್ಕೊಳ್ತದೆ ಎಲ್ಲವನ್ನು ಕೂಡ, ಅದಕ್ಕೆ ಬೇಕಾದನ್ನೆಲ್ಲ ಅದನ್ನೇ ಕಟ್ ಮಾಡಿಬಿಟ್ರಿ ನೀವು. ಈಗ ರೂಟ್ ಚಕ್ರ ಬೆಳೆಯುವುದಿಲ್ಲ, ನೀವು ಬೆಳೆಯುವುದಿಲ್ಲ, ರೈಟ್ ನಾನು ನಿಮಗೆ ಬೆಳೀಲಿಕ್ಕೆ. ಅದಕ್ಕೋಸ್ಕರ ಆ ಸಾಮಾಜಿಕ ಕನೆಕ್ಷನ್ನಿಂದಲೇ ನಮ್ಮ ಒಂದು ಬೆಳವಣಿಗೆ ಇರ್ತದೆ, ಸಾಮಾಜಿಕ ಕನೆಕ್ಷನ್ನಿಂದಲೇ ನಮ್ಮ ಒಂದು ಜೀವನ ಇರ್ತದೆ. ಅದಕ್ಕೋಸ್ಕರ ಅವರನ್ನೆಲ್ಲ ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು, ಮತ್ತು ಅವರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಇದ್ದೇ ಇರ್ತದೆ ಅಂತೇಳಿ. ಓಕೆನಾ? ಸೊ ಯಾವಾಗ ಈ ಚಕ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಒಂದು ಇದು ಯಾವುದು ಒಂದು ಚಾಂಟಿಂಗ್ ಇದೆ ಅಥವಾ ಅದರ ಒಂದು ಬೀಜಾಕ್ಷರ ಇದೆ ಲಂ. ಓಕೆನಾ? ಲಂ 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 ಈ ಬೀಜಾಕ್ಷರ. ಓಕೆ, ಆನಂತರ ಅದರ ಅಧಿದೇವತೆ ಬಂದು ಗಣಪತಿ, ರೈಟ್ ತಾನೆ? ಗಣಪತಿ ಅದರ ಅಧಿದೇವತೆ, ಕೇತು ಬಂದು ಆಧಿಪತ್ಯ. ಓಕೆ, ಕೇತುವಿನ ಅಧಿದೇವತೆ ಗಣಪತಿ, ಗಣಪತಿ ಟೆಂಪಲ್ಗೆ ಹೋಗುವುದು ಅಲ್ವಾ. ಸೊ ಗಣಪತಿಯನ್ನು ಆರಾಧನೆ ಮಾಡುವುದು ಅಲ್ವಾ ಬೆಳಿಗ್ಗೆ ಎದ್ದು. ಸೊ ಇದು ಕೂಡ ಬಹಳ ಫೇವರಬಲ್ ಅದ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅಲ್ವಾ. ರೆಡ್ ಕಲರನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು, ರೆಡ್ ಕಲರ್ನ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂತ್ಕೊಳ್ಳುವಾಗ ಕೂಡ ಏನಿದೆ ಅಂತ, ರೂಟ್ ಕಲರ್ ರೂಟ್ ಚಕ್ರದ ಬಣ್ಣ ಬಂದು ರೆಡ್, ಕೆಂಪು ಬಣ್ಣ, ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟ ಅದಂತೂ ಕೆಲಸ ಮಾಡಿಯೇ ಮಾಡ್ತದೆ. ಸೊ ಇದನ್ನೆಲ್ಲ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳಿದ್ರೆ, ಯಾಕಂದರೆ ರೂಟ್ ಚಕ್ರದ ಒಂದೊಂದೇ ಬೇರು ಕಟ್ಟಾದಾಗ ಕೂಡ ಅಷ್ಟೇ ನೀವೇನೋ ದುರ್ಬಲರಾಗ್ತಾ ಹೋಗ್ತೀರಾ, ರೈಟ್ ತಾನೆ? ದುರ್ಬಲರಾಗ್ತಾ ಹೋಗಿ ಒಂದಿನ ಮತ್ತೆ ಮರನೇ ಇರಲ್ಲ, ಬಿದ್ದು ಹೋಗುತ್ತೆ ಅಂತ ಪರಿಸ್ಥಿತಿ ಕ್ರಿಯೇಟ್. ಅದಕ್ಕೆ ಎಲ್ಲರ ಜೊತೆ ಕೂಡ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ನೀವು ಅದನ್ನು ನೆನೆಸ್ಬೇಡಿ, ಯಾರ ಹತ್ರದ್ದು ದುಶ್ಮನ್ ಮಾಡಿ ನೀವೇನು ದೊಡ್ಡ ಜನ ಆಗ್ತೀರಾ, ಯಾರ ಜೊತೆನೋ ನೀವು ಏನೋ ಅವ್ರದ್ದ ಜಗಳ ಮಾಡಿ ದೊಡ್ಡ ಜನ, ಅದಂತೂ ಆಗುವುದಿಲ್ಲ ಯಾವತ್ತಿಗಳು. ಪ್ರಕೃತಿ ಅದಕ್ಕೆ ಆಸ್ಪದವನ್ನೇ ಕೊಡುವುದಿಲ್ಲ, ರೈಟ್ ತಾನೆ? ಇವತ್ತು ನೀವು ಬೇರೆಯವರಿಗೆ ಚಾಕು ಹಾಕಿದ್ದೀರಾ, ನಾಳೆ ಪ್ರಕೃತಿ ನಿಮಗೆ ಬೇರೆಯವರಿಂದ ಚಾಕು ಹಾಕಿಸಿ ಹಾಕಿಸ್ತದೆ, ರೈಟ್ ತಾನೆ? ನೀವು ಯಾರನ್ನು ಕೊಚ್ಚಿ ಕೊಂದಿದ್ದೀರಾ, ನಾಳೆ ನಿಮ್ಮನ್ನು ಕೂಡ ಯಾರಾದರೂ ಕೊಚ್ಚಿ ಕೊಂದೇ ಬಿಡ್ತಾರೆ. ಓಕೆನಾ? ಯಾವತ್ತಿದ್ರು ಕೂಡ ಈ ರೌಡಿಸಮ್ ಅದು ಇದು ಅದರ ಎಂಡ್ ರಿಸಲ್ಟ್ ಏನಿರ್ತದೆ, ನಿಮ್ಮನ್ನು ಕೊಚ್ಚಿ ಹಾಕೋದು. ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಅದರ ರಿಸಲ್ಟ್ ಇಲ್ಲ. ಓಕೆನಾ? ಇದು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರೌಡಿಸಮ್ ಉಂಟು, ನೀವು ರೌಡಿಸಮ್ ಮಾಡ್ತಾ ಇದ್ದರೆ ನಿಮಗೆ ಅದು ತುಂಬ ಇಷ್ಟ ಆಗುತ್ತೆ ಅಲ್ವಾ. ಸೊ ಅದು ಆಗೇನಾಗುತ್ತೆ, ಇಂದಲ್ಲ ನಾಳೆ ನಿಮ್ಮನ್ನು ಕೊಚ್ಚಿ ಹಾಕೋದಂತೂ ರಸ್ತೆಯಲ್ಲಿ, ಇದಂತೂ ಪಕ್ಕ ಲಾಂಗ್ ಬಿಸಿ ರಸ್ತೆಯಲ್ಲಿ ಕೊಚ್ಚಿ ಆಗ ಬೇಕಾ ಇದೆಲ್ಲ ಬೇಡ ತಾನೇ? ಆಗದೆ ಭಗವಂತ ನಮ್ಮನ್ನು ಯಾಕೆ ಕಳಿಸಿದಾನೆ ಇಲ್ಲಿ ಎಂಜಾಯ್ ಮಾಡಲಿಕ್ಕೆ, ರೈಟ್ ತಾನೆ? ಎಂಜಾಯ್ ಮಾಡಬೇಕು, ಎಷ್ಟು ಸಾಧ್ಯ. ನೀವು ಇಲ್ಲಿ ಕಳಿಸ್ಕೋ, ನಮ್ಮದಂತೂ ಏನೂ ಇರುವುದಿಲ್ಲ ಅಲ್ಲೋ. ಈ ದೇಹ ಕೂಡ ನಮ್ಮದು ಅಲ್ವೇ ಅಲ್ಲ ತಾನೇ? ನಾವೇನೋ ಈ ದೇಹ ನಮ್ಮದೇ, ಇದು ನಾವು ಮಾಡ್ಕೊಂಡದ್ದು, ಇದು ರೈಟ್ ಇಲ್ಲ ತಾನೇ? ಪ್ರಕೃತಿಯಿಂದ ತಾನೇ ಬಂದದ್ದು, ಯಾವುದೂ ಇಲ್ಲ ತಾನೇ? ಮತ್ತು ಈ ಭೂಮಿ ಆಸ್ತಿ ಅದು ಯಾವುದೂ ಇಲ್ಲ ತಾನೇ? ಸೊ ನಿಮಗೆ ಇರುವಲ್ಲಿವರೆಗೆ ಎಂಜಾಯ್ ಮಾಡಬೇಕು ಅದನ್ನು ಇಟ್ಟುಕೊಂಡು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ತೆಗೆದುಕೊಂಡು ಹೋಗ್ತೇನೆ ಅಲ್ವಾ, ನಮ್ಮ ಅಪ್ಪು ಸರನ್ನು ನೋಡಿದಿರಲ್ಲೋ, ಏನಾದರೂ ತೆಗೆದುಕೊಂಡು ಹೋದ್ರೆ ಇಲ್ಲ ತಾನೇ? ಎಷ್ಟೆಲ್ಲ ದಾನ ಧರ್ಮ ಮಾಡಿದ್ದಾರೆ ಅದರ ಮುಖಾಂತರ ದೇವರಾಗಿ ಬಿಟ್ಟರು, ರೈಟಾ? ಅಂತ ಒಂದು ಪರಿಸ್ಥಿತಿ, ರೈಟ್ ತಾನೆ? ಅವರಿಂದ ಕಲಿಬೇಕು ನಾವೆಲ್ಲ. ಅವರೇನು ರೌಡಿಸಮ್ ಮಾಡಿಲ್ಲ ತಾನೇ, ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ತಾನೇ? ಯಾಕೆ ಅದನ್ನು ನಮಗೆ ಗಮನಕ್ಕೆ ತರಲಿಕ್ಕೆ ಆಗುದಿಲ್ಲ, ಅಥವಾ ನಾವು ಯಾಕೆ ಅದನ್ನೆಲ್ಲ ಗಮನಿಸುವುದಿಲ್ಲ, ಯಾಕೆ ನಾವು ಅವ್ರ ಥರನೇ ಆಗಬೇಕಂತ ಇಚ್ಛೆಯನ್ನು ವ್ಯಕ್ತಪಡಿಸುವುದಿಲ್ಲ? ಅದು ಬೇಕು ತಾನೇ ನಮ್ಮಲ್ಲಿ? ಸೊ ಇದರಿಂದ ತಾನೇ ಈ ಲೈಫ್ ತುಂಬಾ ಚೆನ್ನಾಗಿರ್ತದೆ, ರೈಟ್ ತಾನೇ? ಕಷ್ಟಕಾರ್ಪಣ್ಯಗಳು ಯಾರು ಮಾಡಿದ್ದು? ನೀವೇ ಮಾಡಿದ್ದು ತಾನೇ, ಬೇರೆಯವರು ಮಾಡಿದ್ದಲ್ಲ. ನಮ್ಮದೇ ಕರ್ಮ, ನಾವು ಅನುಭವಿಸಬೇಕಾಗಿದ್ದಲ್ಲೋ. ಈಗ ಒಬ್ಬರು ಕರೆ ಮಾಡಿದ್ರು ಮಗನಿಗೆ ಕಫದ, ಯಾಕೆ ಕಫದ ಪ್ರಾಬ್ಲಮ್ ಅದು? ಯಾಕಂದರೆ ಅದು ಹಿರಿಯರಿಗೆ ತೊಂದರೆಯನ್ನು ಕೊಟ್ಟಿರುವಂಥದ್ದು, ರೈಟ್ ತಾನೆ? ಇನ್ನು ಬಹಳಷ್ಟು ಕತೆ ಇರ್ತಾಯಿದ್ದಾರೆ ಬೇರೆ, ಬಟ್ ಹಿರಿಯರಿಗೆ ತೊಂದರೆಯನ್ನು ಕೊಟ್ಟಿರುವಂಥದ್ದು, ಗುರುಗಳಿಗೆ ತೊಂದರೆಯನ್ನು ಕೊಟ್ಟು, ಅದಕ್ಕೆ ಕಫದ ಪ್ರಾಬ್ಲಮ್. ಅನ್ಯದ ಬರಲ್ಲ, ಸುಮ್ಮನೆ ಯಾವುದು ಕೂಡ ಬರೋದೇ ಇಲ್ಲ ಅಲ್ವಾ. ಸುಮ್ಮನೆ ನಿಮಗೆ ಇವತ್ತು ಆರೋಗ್ಯದಲ್ಲಿ ಏನು ಸಮಸ್ಯೆ ಆಯಿತು, ಯಾರಿಂದ ಅದು ತೊಂದರೆ ಆಯಿತು, ಅದು ಸುಮ್ಮನೆ ಅದು ಬರೋದಿಲ್ಲ, ಅದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋ, ಅಲ್ಲಿಂದ ಬಂದಿರ್ತದೆ. ಅರ್ಥ ಆಗುತ್ತಾ ನಿಮಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವ ರೀತಿಯಲ್ಲಿ ಅದು ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ನೋಡಿ, ಯಾವ ರೀತಿಯಲ್ಲಿ ಅದು ಒಂದು ನಿಮಗೆ ರಿಸಲ್ಟನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ನೋಡಿ. ಓಕೆನಾ? ಅದಕ್ಕೋಸ್ಕರ ನಿಮಗೆ ಈ ಚಕ್ರದ ವಿಷಯದಲ್ಲಿ ನಾನು ಹೇಳ್ತೀನಿ, ಮೂಲಾಧಾರ ಚಕ್ರವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೇಗೆ ಚೆನ್ನಾಗಿ ಇಟ್ಕೊಳ್ಳಿ? ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ, ರೈಟ್ ತಾನೆ? ಸಂಬಂಧಗಳನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ತೀರಾ, ಎಲ್ಲರ ಜೊತೆ ಕೂಡ ಚೆನ್ನಾಗಿ ಬೆರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಾನು ಹೇಳ್ತೀನಿ ನೋಡಿ ಅಲ್ಟಿಮೇಟ್ ರಿಸಲ್ಟ್ ನಿಮಗೆ, ರೈಟ್ ತಾನೆ? ಸೊ ಮೂಲಾಧಾರ ಚಕ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಲೈಫಲ್ಲಿ ಸ್ಥಿರತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದರಲ್ಲೂ. ಕೆಲವರು ಹೇಳ್ತಾರಲ್ಲ, ನನ್ನ ಒಂದು ಏನು ಕೆಲವರಿಗೆ ಒಂದು ಕಂಪ್ಲೇಂಟ್ಸ್ ಇದೆ, ನಾನು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೆ ಬಟ್ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಏನೋ ಒಂಥರ ಕಮಿಟ್ಮೆಂಟಲ್ಲಿ ಇರ್ತಾರೆ ಏನೋ ಒಂದು ಅಲ್ವಾ, ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಇಂಥ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ನನಗೆ ಫಿಕ್ಸ್ ಜಾಬೇ ಸಿಗ್ತಾ ಇಲ್ಲ. ಸೊ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ನಿಮ್ಮ ಸಂಬಂಧಗಳು ಯಾರ ಜೊತೆ ಹೇಗಿದೆ ಅಂತ ನೋಡ್ಕೊಳ್ಳಿ. ಎಲ್ಲರ ಜೊತೆ ಸಂಬಂಧಗಳನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಹೇಗೆ ಸಂಬಂಧಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನೀವು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಅದರ ಮುಖಾಂತರ ಗೊತ್ತಾಗುತ್ತೆ ನೀವೇನು ಮಾಡ್ತೀರಂತ. ಅರ್ಥ ಆಗುತ್ತಾ ನಿಮಗೆ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಅದಕ್ಕೋಸ್ಕರ ನಿಮಗೆ ಏನಾಗುತ್ತೆ, ಇವತ್ತು ನಿಮಗೆ ಆ ಒಂದು ಕೆಲಸ ಫಿಕ್ಸ್ ಆಗಿ ಅದು ಸಿಗುವುದಿಲ್ಲ ನಿಮಗೆ, ಅಥವಾ ಒಂದು ಸ್ವಂತ ಮನೆ ಬೇಕು ಅದು ಸಿಗುವುದಿಲ್ಲ ನಿಮಗೆ, ಮನೆ ಮಾಡಿದರೆ ಅದರಲ್ಲೂ ಸಮಸ್ಯೆ, ಅಥವಾ ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ, ಎಲ್ಲ ಬಲಿಗೆ ಸ್ಟಾರ್ಟ್ ಆಗಿದೆ. ಹಾಗಾದರೆ ನೀವೆಣಿಸ್ಕೊಳ್ಳಿ, ನನ್ನ ಮೂಲಾಧಾರ ಚಕ್ರ ಸರಿ ಇಲ್ಲ ಅಂತ. ನನ್ನ ಮೂಲಾಧಾರ ಚಕ್ರ ಎಲ್ಲೊಂದು ಕಡೆ ಕೈ ಕೊಟ್ಟು ಬಿಟ್ಟಿದೆ. ಈಗ ಲಂ ಎನ್ನುವಂಥ ಬೀಜಾಕ್ಷರ ನಿಮ್ಮನ್ನು ಕಾಯಬಲ್ಲದು, ಲಂ ಎನ್ನುವ ಬೀಜಾಕ್ಷರ ನಿಮ್ಮ
ಆಗಿರುವಂತಹ ಸ್ಟೆಬಿಲಿಟಿಯನ್ನು ಅನುಭವಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಸ್ ದ ಮೋಸ್ಟ್ ಫೇವರಬಲ್, ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗಿದೆ, ರೈಟ್ ತಾನೇ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ನಮ್ಮ ನೆಕ್ಸ್ಟ್ ಬಂದ ಮೇಡ, ಇನ್ನೊಂದು ಚಕ್ರ ಇದೆ ನಮ್ಮದು ಈ ಪಾರ್ಟಲ್ಲಿ, ಇದನ್ನು ಥರ್ಡ್ ಐ ಚಕ್ರ ಅಂತ ಕರಿತೀವಿ, ಇದನ್ನು ಆಜ್ಞಾ ಚಕ್ರ ಅಂತ ಕರಿತೀವಿ, ಆಜ್ಞಾ ಚಕ್ರ. ಓಕೆನಾ? ಈ ಆಜ್ಞಾ ಚಕ್ರದ ವಿಶೇಷತೆ ಏನು ಅಂತಂದರೆ, ನಿಮಗೆ ವಿಷನನ್ನು ತೋರಿಸುವಂಥದ್ದು. ವಿಷನ್ ನೀವೇನು ನೋಡ್ತೀರಾ ಒಂದು, ಅದು ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಬರಬೇಕು ಅದನ್ನು ತೋರಿಸುವಂಥದ್ದು ಈ ಚಕ್ರ, ರೈಟ್ ಅನ್ನೇ. ಅದಕ್ಕೇ ನಾವೇನು ಮಾಡ್ತೇವೆ, ಇಲ್ಲಿ ಬಿಂದಿಯನ್ನು ಇಟ್ಟಿರ್ತೇವೆ. ಯಾವಾಗಲೂ ಹೆಂಗಸರು ಹೆಚ್ಚಾಗಿ ಕೆಂಪು ಬಿಂದಿಯನ್ನು ಇಟ್ಟಿರ್ತಾರೆ, ನಾವೀಗ ಕೆಂಪು ಇದನ್ನು ಹಾಕಿರ್ತೇವೆ, ರೈಟ್ ಅನ್ನೇ. ಅದರ ಅರ್ಥ ಏನಂದರೆ, ಕೆಂಪು ಅಂದ್ರೂ ಡೇಂಜರ್, ಡೇಂಜರ್ ಅಂದರೆ ಅಲ್ಲಿ ಕೆಂಪು ಅಂದರೆ ಅದು ತಡೆ ಕೊಡುವಂಥದ್ದು. ತಡೆ ಅಂದರೆ ನೀನು ಏನನ್ನು ನೋಡ್ತಾ ಇದೆಯಾ, ಆ ನೋಡಿ ಏನನ್ನು ಮಾಡ್ತಾ ಇದೆಯಾ ಅದಕ್ಕೆ ತಡೆಯನ್ನು ಕೊಡು. ಕೆಟ್ಟದನ್ನು ನೋಡ್ಲಿಕ್ಕೆ ಹೋಗಬೇಡ, ಅದಕ್ಕೆ ತಡೆಯನ್ನು ಕೊಡು. ಅದಕ್ಕೋಸ್ಕರ ಕೆಟ್ಟದನ್ನು ಯೋಚನೆ ಮಾಡಬೇಡ, ಅದಕ್ಕೆ ತಡೆಯನ್ನು ಕೊಡೋದೇ ಬಿಂದಿಯನ್ನು ಹಾಕಿರ್ತೇವೆ ನಾವು, ರೈಟ್ ತಾನೆ? ಅದು ಮೂಲ, ಅದು ವಿಶೇಷ ರೀತಿಯಲ್ಲಿ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡುವಂಥದ್ದು, ಆನಂತರ ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಅದಕ್ಕೋಸ್ಕರ ಬಿಂದಿಯನ್ನು ಹಾಕಿರುವಂಥ, ಈಗೆಲ್ಲ ಸ್ಟಿಕ್ಕರ್ ಎಲ್ಲ ಹಾಕಿರ್ತಾರೆ, ಅದು ಎಷ್ಟು ಕೆಲಸ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ಕೆಲವೆಲ್ಲ ಗ್ರೀನ್ ಅಂತೆ, ಹಸಿ ಇನ್ನೆಲ್ಲ ಬ್ಲೂ ಅಂತೆ ಅವರ ಸಾರಿಗೆ ಸಂಬಂಧ ಹಾಕ್ತಾರೆ. ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲಪ್ಪ, ಅದು ನಿಮ್ಮ ಇಷ್ಟ ಹಾಕ್ಕೊಳ್ಳಿ. ಬಟ್ ರೆಡ್ ಕಲರ್ ಬಿಂದಿ ಅಲ್ಲಿ ಕೆಲಸ ಮಾಡುತ್ತೆ, ಆನಂತರ ರೆಡ್ ಕಲರ್ನ ಕುಂಕುಮ, ಕುಂಕುಮ ಅಂತ ನೋಡಿ ಅದು ಕೆಲಸ ಮಾಡುತ್ತೆ. ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ, ನಿಮ್ಮನ್ನು ತಪ್ಪು ದಾರಿಗೆ ಎಳಿಲಿಕ್ಕೆ ಅದು ಹೋಗುವುದಿಲ್ಲ, ತಪ್ಪು ದಾರಿಗೆ ಎಳೆಯುವುದಿಲ್ಲ. ಅದರ ಜೊತೆಗೆ ಅದು ನಿಮಗೆ ತೋರಿಸಿಕೊಡ್ತದೆ ನೀವೇನು ಲೈಫಲ್ಲಿ ಮಾಡಬೇಕಂತ. ಯಾಕಂದರೆ ತಡೆ ಬಂದಿರ್ತದೆ, ಯಾಕಂದರೆ ಕುಜ ಅಲ್ಲಿ ಕೆಲಸ ಮಾಡ್ತಾನೆ, ಕುಜ ಅಲ್ಲಿ, ಯಾಕಂದರೆ ಇದರ ಆಧಿಪತ್ಯ ಬಂದು ಶನಿಗೆ ಇರುವಂಥದ್ದು. ನೀವು ಯಾರನ್ನು ಇಟ್ಕೊಂಡು ಕುಜನ ಇಟ್ಕೊಂಡು, ಶನಿ ಎಲ್ಲಿಂದ ಹೇಗೆ ಕಂಟ್ರೋಲ್ ಆಗ್ತಾನೆ, ಕುಜನಿಂದ ಶನಿ ಕಂಟ್ರೋಲ್ ಆಗ್ತಾನೆ, ಮಂಗಳನಿಂದ ಶನಿ ಕಂಟ್ರೋಲ್ ಆಗ್ತಾನೆ. ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಒಂದು ಆಜ್ಞಾ ಚಕ್ರ ಅಂತ ಏನು ಅದು ವಿಶೇಷ ರೀತಿ ಕೆಲಸ ಮಾಡ್ತಾರೆ, ರೈಟ್? ವಿಜಿನ್ ಕೆಲಸ ಮಾಡ್ತದೆ. ನೋಡಿ ನೋಡಿ, ನಮಗೆ ಎಲ್ರಿಗೂ ಆಸೆ ಇರ್ತದೆ, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ನಾನು ಹಾಗೆ ಆಗಬೇಕು, ಹೀಗೆ ಆಗಬೇಕು. ಯಾವಾಗ ನಿಮ್ಮ ಥಾಟ್ಸಲ್ಲಿ ಅದು ಬರುವುದಿಲ್ಲ ಅಲ್ವಾ? ಥಾಟ್ಸಲ್ಲಿ ನನಗೆ ಲಕ್ಷಾಧೀಶನಾಗಬೇಕು, ಯಾವ ಕೋಟ್ಯಾಧೀಶನಾಗಬೇಕು, ಯಾವ ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಪತ್ನಿ ಸಿಗಬೇಕು, ಒಳ್ಳೆ ಪತಿ ಸಿಗಬೇಕು, ಇದು ಯಾವಾಗ ಥಾಟ್ಸಲ್ಲಿ ಬರುವುದಿಲ್ಲಲ್ಲೋ ಅಲ್ಲಿವರೆಗೆ ಆಗುವುದಿಲ್ಲ. ನಿಮಗೊಂದು ಸ್ಯಾಂಪಲ್ ಕೊಡ್ತೀನಿ ನಾನು, ಈಗಲೇ ನೆನೆಸ್ಕೊಳ್ಳಿ. ಓಕೆ, ಏನು ಮಾಡಿ ಅಂದರೆ, ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಿ. ಕಣ್ಣನ್ನು ಮುಚ್ಚಿಕೊಂಡು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಹಣದ ಮೂಟೆಯನ್ನು ನೆನೆಸ್ಕೊಳ್ಳಿ. ಹಣ ನಿಮ್ಮ ಮುಂದೆ ದೇರ್ ಸಾರ ಅಲ್ವಾ, ಅಂದರೆ ತುಂಬಾ ಹಣದ ಒಂದು ಕಟ್ಟು ಕಟ್ಟು ಬಿದ್ದು ಬಿಟ್ಟಿದೆ. ಆ ಹಣ ಸಾವಿರದ ಕಟ್ಟಲ್ಲಿ ಇದೆ, 2000 ಕಟ್ಟಲ್ಲಿದೆ, 500 ಕಟ್ಟಲ್ಲಿದೆ. ಆ ಕಟ್ಟನ್ನು ಈಗೇ ನೋಡ್ಕೊಳ್ಳಿ, ನಿಮ್ಮ ಎದುರು ಬಂದು ನಿಂತಿದೆ ಅಂತ ಇಟ್ಕೊಳ್ಳಿ, ಅದನ್ನ ನಿಂತು. ಓಕೆನಾ? ಕಣ್ಣು ಮುಚ್ಕೊಂಡು ಅದನ್ನು ಇಮ್ಯಾಜಿನ್ ಮಾಡಿ, ಕಣ್ಣು ಮುಚ್ಕೊಂಡು ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ, ಹಣಕಾಸನ್ನು ನೋಡಲಿಕ್ಕೆ ಪ್ರಯತ್ನ ನೋಡು. ಆಗುತ್ತಾ ನಿಮಗೆ ಹಣಕಾಸನ್ನು ನೋಡಲಿಕ್ಕೆ? ಆಗುತ್ತಾ ನೋಡೋಣ. ನಾನು ಹೇಳಿದೆ 90% ಜನ ಫೇಲ್ ಇದರಲ್ಲಿ. ಓಕೆನಾ? ಚಾನ್ಸ್ 90 ಅಲ್ಲ, 99% ಫೇಲ್ ಇದರಲ್ಲಿ. ಯಾಕೆ? ಯಾಕೆಂದರೆ ಬರುವುದೇ ಇಲ್ಲ, ಅದು ಥಾಟ್ಸೇ ಬರಲ್ಲ, ಬ್ಲ್ಯಾಂಕ್ ಕಾಣಿಸ್ತದೆ, ಕಪ್ಪು ಕಪ್ಪು ಕಾಣಿಸ್ತದೆ, ರೈಟಾ? ಓಕೆನಾ? ಯಾರಿಗೆಲ್ಲ ಕಾಣಿಸ್ತದಲ್ವಾ, ಯಾರಿಗೆಲ್ಲ ಹಣದ ಗುಚ್ಛ ಕಾಣಿಸ್ತಾ ಉಂಟು ಅವ್ರಿಗೆ, ಸೊ ಡೆಫಿನೆಟ್ಗೆ ಇವತ್ತಲ್ಲ ನಾಳೆ ಹಣ ಮಾಡಿಯೇ ಮಾಡ್ತೀರಿ. ಯಾಕಂದರೆ ನಿಮ್ಮೆಲ್ಲ ಥಾಟ್ಸ್ ಆಲ್ರೆಡಿ ಇದೆ ನಿಮಗೆ, ಅದರ ಮೇಲೆ ಅದರ ಒಂದು ಕ್ಲಿಯರ್ ವಿಷನ್ ಇದೆ ನಿಮಗೆ, ಅದಕ್ಕೋಸ್ಕರ ನೀವು ಹಣ ಮಾಡ್ತೀರಾ. ಯಾರಿಗೆ ಬ್ಲ್ಯಾಂಕ್ ಬಂದಿದೆ ತುಂಬ ಕಷ್ಟ ಇದೆ, ರೈಟ್ ತಾನೆ? ಅದಕ್ಕೋಸ್ಕರ ಬಹಳ ಪ್ರಾಕ್ಟೀಸ್ ಮಾಡಬೇಕಾದಿತ್ತು. ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ, ಯಾರಿಗೆಲ್ಲ ಬ್ಲ್ಯಾಂಕ್ ಬಂದಿದೆ. ಬ್ಲ್ಯಾಂಕ್ ಬಂದೇ ಬರ್ತದೆ ಅಲ್ವಾ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನಿಮಗೆ ಥಾಟ್ಸನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಇಲ್ಲ. ಅದಕ್ಕೋಸ್ಕರ ನೀವಿಂದ ಒಂದು ಗುಡ್ಡೆ ಥರ ಕಾಣ್ಬೋದು, ನಿಮಗೆ ಬ್ಲ್ಯಾಂಕ್ ಆಗಿ ಕಾಣಿಸ್ತದೆ, ಬ್ಲ್ಯಾಕ್ ಆಗಿ ಕಾಣಿಸ್ತದೆ, ಕಪ್ಪು ಕಪ್ಪು ಕಾಣಿಸ್ತದೆ. ಅದರ ಅದು ಏನು ನೋಟ್ ಉಂಟು ಅದು ಕಾಣಿಸುವುದಿಲ್ಲ, ರೈಟಾ? ಯಾಕೆ? ಯಾಕಂದರೆ ನಿಮ್ಮಲ್ಲಿ ಸರಿಯಾದ ವಿಜಿನೇ ಇಲ್ಲ ಅಂತ ಇದೆ. ಅಂದರೆ ನಿಮಗೇನು ಹಣ ಮಾಡಬೇಕು ಅಥವಾ ಮುಂದೆ ಹೋಗಬೇಕು, ಲೈಫಲ್ಲಿ ಎಂಜಾಯ್ ಮಾಡಬೇಕು, ಅದರ ಮಟ್ಟಿಗೆ ತಕ್ಕ ವಿಜಿನೇ ಇಲ್ಲ ನಿಮ್ಮ ಹತ್ರ. ಏನೋ ಒಂದು ಯಾವುದೋ ಒಂದು ಹೋಗ್ತಾ ಉಂಟು ಅಲ್ವಾ, ಆ ರೀತಿಯಾಗಿ ಹೋಗ್ತಾ ಇದ್ರೆ, ಒಟ್ಟಾರೆ ಹೋಗ್ತಾ ಇದ್ರೆ, ಆ ವಿಜಿನ್ ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಥಾಟ್ಸ್ ಬಂದಿರ್ತದೆ. ಅವ್ರಿಗೆ ಕರೆಕ್ಟಾಗಿ ಅದನ್ನು ವಿಜಿನ್ ಮಾಡಿರ್ತಾರೆ ಅಥವಾ ಕರೆಕ್ಟಾಗಿ ವಿಜುವಲೈಸ್ ಮಾಡಿರ್ತಾರೆ ಅವರು, ಅದು ಹೇಗೆ ಇರ್ತದೆ ಅಂತ, ರೈಟ್ ತಾನೆ? ಅರ್ಥ ಆಯ್ತಾ ನಿಮಗೆ? ಪ್ರತಿಯೊಂದರಲ್ಲೂ ಕೂಡ ಹೀಗೇ. ನಿಮಗೊಂದು ಒಳ್ಳೆ ಗಂಡ ಬೇಕು, ಸೊ ಎಣಿಸ್ಕೊಳ್ಳಿ ಗಂಡ ಹೇಗಿರಬೇಕಂತ ನೋಡೋಣ ಅಲ್ವಾ. ನೀವು ಪ್ರೀತಿ ಪ್ರೇಮ ಮಾಡಿದವರು ಕೂಡಲೇ ನಿಮ್ಮ ಇದರಲ್ಲಿ ಬಂದುಬಿಡ್ತಾರೆ, ಸ್ಮೃತಿ ಪಟಲದಲ್ಲಿ ಬಂದುಬಿಡ್ತಾರೆ. ಯಾಕೆ? ಯಾಕಂದರೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಉಂಟು, ನಿಮಗೆ ಒಂದು ಗೋಲ್ ಉಂಟು, ನಾನು ಅವನನ್ನು ಮದುವೆ ಆಗಬೇಕಂತ. ಆಗ ಅವರು ಎದುರುಗಡೆ ಬಂದಿರ್ತಾರೆ, ರೈಟ್ ತಾನೆ? ಅದೇ ನಿಮಗೆ ಅಜಿನಬಿ ವ್ಯಕ್ತಿ ನೋಡೋಣ, ನೀವು ಎಣಿಸ್ಕೊಳ್ಳಿ ಇಂಥವ ಬರಬೇಕಂತ. ಅದು ಒಂದು ವೇಳೆ ಬಂದುಬಿಡ್ತು ಅಂದಾಗ ನೀವು ಅಂಥವ್ರನ್ನೇ ಮದುವೆ ಆಗ್ತೀರಾ, ಒಂದು ವೇಳೆ ಯಾರೋ ಬಂದುಬಿಟ್ರ ಅಂದಾಗ ಅಂಥವ್ರನ್ನೇ ಮದುವೆ ಆಗ್ತೀರಾ. ಓಕೆನಾ? ಸೊ ಇದು ವಿಜಿನ್ಗೆ ಸಂಬಂಧಪಟ್ಟಂಥ ವಿಚಾರ ಅಂತ ಹೇಳ್ತೇನೆ ಅಲ್ವಾ. ನಿಮ್ಮ ವಿಸಿಬಿಲಿಟಿ ಹೇಗುಂಟು ಅಲ್ವಾ, ನಿಮ್ಮ ಆ ನೋಡುವಂಥ ಕೆಪಬಿಲಿಟಿ ಏನುಂಟು, ಎಷ್ಟು ಅದನ್ನು ವಿಜುವಲೈಸ್ ಮಾಡ್ತೀರಾ ನೀವು ಎಂಬುದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಅದಕ್ಕೆ ಆಗ ಆಜ್ಞಾ ಚಕ್ರದ ಒಂದು ವಿಷಯ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆಜ್ಞಾ ಚಕ್ರ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದಾಗ ಇಂಥ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇರುವಂತಹ ಮಂತ್ರ ಬಂದು ಓಂ, ರೈಟ್ ತಾನೇ? ಓಂ, ಓಂ ಎನ್ನುವ ಮಂತ್ರವನ್ನು ಜಪ ಮಾಡಿದಾಗ ಮೇ ಬಿ ಇದು ಆಕ್ಟಿವೇಟ್ ಆಗುತ್ತೆ, ತುಂಬ ಚೆನ್ನಾಗಿರ್ತದೆ. ವಿಜುವಲೈಸೇಷನ್ ಮಾಡ್ತೀರಾ, ಅದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಕೂಡ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ. ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಾ ಇಲ್ಲಿಂದ? ಇದು ಕಾರ್ಕಳದಿಂದ. ಓಕೆ, ನಿಮ್ಮ ಹೆಸರು ಹೇಳಿಮ್ಮ. ದೀಪ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ತಮ್ಮನ ಬಗ್ಗೆ ಸರ್. ತಮ್ಮನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವನು 11th October 1990. ಸಮಯ ಹೇಳಿಮ್ಮ. 11:31 ಬೆಳಿಗ್ಗೆ. ಹುಟ್ಟಿದ್ದೆಲ್ಲಿಮ್ಮ? ಬೈಲೂರು, ಕಾರ್ಕಳ.
ಓಕೆ, ಕೆಲಸದಲ್ಲಿ ಇದ್ದಾರೆ ಈಗ? ಮದುವೆ ಆಯ್ತಾ? ಮದುವೆ ಆಗಿಲ್ಲ, ಮದುವೆ ಬಗ್ಗೆ ಕೇಳ್ಬೇಕು. ಅದು ಮದುವೆ ಆಗುತ್ತಲ್ವ ಈಗ? ಈಗ ಜಸ್ಟ್ ವೇಟ್ ಮಾಡಿ, ಯಾವಾಗ ಗೊತ್ತಾ ಜಸ್ಟ್ ಹೇಳ್ತೇನೆ ನಿಮಗೆ. 2022 ಕಳಿಬೇಕಮ್ಮ, ಆ ನಂತರ ಮದುವೆ ಆಗೋದು. ಕಡಿಮೆ ಅಂದ್ರೆ ಕೂಡ 2022 ಜೂನ್ ಬರಬೇಕಮ್ಮ, ರೈಟಾ? 2022 ಜೂನ್ ಬಂದಾಗ ಅವ್ರಿಗೆ ಮದುವೆ. ಈಗ ಆಗೋದಿಲ್ಲಮ್ಮ, ಈಗ ಡಿಸ್ಕನೆಕ್ಟ್ ಮಾಡ್ತಾನೆ. ಯಾಕಂದರೆ ಅಲ್ಲಿ ಕೇತು ಮತ್ತು ಶನಿ ಕೆಲಸ ಮಾಡ್ತಾ ಇದ್ದಾರೆ, ಡಿಸ್ಕನೆಕ್ಟ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಉಂಟಮ್ಮ. ತುಂಬ ಸುಲಭದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಬುಧನಲ್ಲಿ ಶುಕ್ರ ಬರ್ತಾನೆ, ಬುಧನಲ್ಲಿ ಶುಕ್ರ ಬರುವಾಗ 100% ಮ್ಯಾರೇಜ್ ಆಗುತ್ತೆ. ತೊ ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿ. ಈಗ ಈಗ ನೋಡಿ, ಒಂದು ವಿಷಯ ಹೇಳ್ತೇನೆ ನಿಮ್ಗೆ. ಈಗ ಮದುವೆ ಆದರೆ ಏನಾಗುತ್ತೆ ಗೊತ್ತಾ, ಆ ನಾಲೆಜೇಬಲ್ ಆದಂಥ ಹುಡುಗಿಯಂತೂ ಬರ್ತಾಳೆ, ಓಕೆನಾ? ಅವ್ರಿಗೆ ನಾಲೆಜ್ ಇರ್ತದೆ, ಕಲ್ತಿರ್ತಾಳೆ, ಎಲ್ಲ ಓಕೆ, ಪರವಾಗಿಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಿದೆ, ಅವಳ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ, ಅಥವಾ ಅವಳಿಗೆ ಯಾವುದಾದ್ರು ಬಾಡಿಯಲ್ಲಿ ವೀಕ್ನೆಸ್ ಇರ್ತದೆ, ಅಥವಾ ಯಾವುದೋ ಬಾಡಿ ಪಾರ್ಟ್ ಅವಳಿಗೆ ತೊಂದರೆ ಇರ್ತದೆ, ಅರ್ಥ ಆಯ್ತಾ? ಓಕೆ. ಅಥವಾ ಇಂಥದ್ದೇ ಬರ್ತದೆ, ಟೆಸ್ಟ್ ಮಾಡಿ ನೋಡಿ ನೀವು. ಓಕೆ, ಜೂನ್ ನಂತರ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಹಾಂ, ನನ್ನ ಲೆಕ್ಕದಲ್ಲಿ ಆಗ ಮಾಡ್ಬೇಕು. ಏಪ್ರಿಲ್ ನಂತರ ಪ್ರಯತ್ನ ಮಾಡಿ, ಓಕೆ, ನೋ ಪ್ರಾಬ್ಲಮ್. ಈಗ ಅಂತ ಆಗಲ್ಲ, ಈಗ ನೀವು ಏನೇ ಪ್ರಯತ್ನ ಮಾಡಿದ್ರು ನನ್ನ ಲೆಕ್ಕದ ಅಂತ ಆಗುದಿಲ್ಲ ಅಮ್ಮ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಆಗುದಿಲ್ಲ ಅಂತ ನೋಡಿ. ಈಗ ಅಂತರದಲ್ಲಿ ಅವನ್ ಕೆಲಸದಲ್ಲಿ ಇದ್ದಾನೆ, ಬಟ್ ಅವನ್ ತುಂಬಾ ಕಿರಿಕಿರಿ ಇದೆ, ಅದಕ್ಕೆ ಅವ್ನು ಚೇಂಜ್ ಅಂದ್ರೆ ಕೆಲಸ ಬೇರೆ ನೋಡ್ಬೇಕು ಅಂತ ಇದ್ದಾನೆ. ಅದು ಇವಾಗ ಮಾಡೋದು ಬೇಡ ಅಂತ ಆಗಾದ್ರು. ಅಮ್ಮ ಒಂದು ಮಾತು ಹೇಳ್ತೀನಮ್ಮ ನಿಮ್ಗೆ, ಕೇಳಿಸ್ಕೊಳ್ಳಿ. ಏನಾಗುತ್ತೆ ಗೊತ್ತಾ, ಈ ಜಾತಕ ಬುಧ ದೇಶ ನಡೀತಾನೆ, ರೈಟ್ ತಾನೆ? ಬುಧ ಬಂದು ಈ ಜಾತಕಕ್ಕೆ ಯಾರು? ಬುಧ ಬಂದು ಬಾಧಾಧಿಪತಿ, ಮಾರ್ಕಾಧೀಶ ಆತ. ತುಂಬಾ ಸುಲಭ ಖಂಡಿತ ಅಲ್ಲ. ಇರುವುದಲ್ಲಿ ಆತ 10ನೇ ಮನೆಯಲ್ಲಿ ಬಂದು ಸೇರ್ಕೊಳ್ಳಿ. ಹಾಗಾದ್ರೆ ತೊಂದರೆಯಲ್ಲಿ ಕೊಡಬೇಕು, 10ನೇ ಮನೆಗೇನೆ ಕೊಡಬೇಕು. ಹಾಗೆ 10ನೇ ಮನೇಲಿ ತೊಂದರೆ ಯಾಕೆ ಬರುತ್ತೆ? ಯಾಕಂದ್ರೆ ಕಂಫರ್ಟ್ ಆದಂಥ ಜಾಬ್ ಇರುವುದಿಲ್ಲ, ಕಂಫರ್ಟ್ ಆದಂಥ ಜಾಬ್ ಇರುವುದಿಲ್ಲ ನನಗೆ. ಅಲ್ಲಿ ಏನೋ ಜಗಳ ಆಗ್ತಾ ಇರ್ತದೆ, ಅಲ್ಲಿ ಇರಿಟೇಷನ್ ಆಗುತ್ತೆ, ಅಲ್ಲಿ ಕಿರಿಕಿರಿ ಆಗುತ್ತೆ, ಅಲ್ಲಿ ಜಗಳ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದಮ್ಮ. ಅವ್ರಿಗೆ ಹೇಳಿ ಶಾಂತ ರೀತಿಯಲ್ಲಿ ಇರಲಿಕ್ಕೆ, ನಾ ಶಾಂತ ರೀತಿಯಲ್ಲಿ. ಯಾಕಂದರೆ ಅಲ್ಲೇನಾದ್ರೆ ಬುಧ ಇರುವುದು ಹಸ್ತನಕ್ಷತ್ರ, ಹಸ್ತನಕ್ಷತ್ರಾಧಿಪತಿ ಆತ ಮಿಥುನ ರಾಶಿಯಲ್ಲಿದೆ, ಮಿಥುನ ರಾಶಿ ಜಗಳ ಬಂತಮ್ಮ, ರೈಟ್ ತಾನೆ? ಅದನ್ನು ಶನಿ ನೋಡ್ತಾ ಇದ್ದಾನೆ. ಶನಿ ಯಾರು ಈ ಜಾತಕಕ್ಕೆ? ಶನಿ ಬಂದು ಈ ಜಾತಕ ದ್ವಿತೀಯಾಧಿಪತಿ, ತೃತೀಯಾಧಿಪತಿ, ಹಾಗೆ ಮತ್ತೆ ಜಗಳ ಆಯಿತು, ರೈಟ್ ತಾನೆ? ಅವ್ರದ್ದು ಕೇಳಿ ನೋಡಿ, ಇಲ್ಲಿ ಜಗಳ ಆಗುತ್ತಾ ಇಲ್ವಂತ ತುಂಬಾ ಮೆಂಟಲ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ರೈಟ್ ಅಮ್ಮ? ತೊ ಇಂಥ ಪರಿಸ್ಥಿತಿ ಆಗದೆ ಏನು ಮಾಡಬೇಕು ಅಲ್ವಾ? ಏನು ಮಾಡಬೇಕು? ಮೆಡಿಟೇಷನ್ ಮಾಡಬೇಕು. ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಲಿಕ್ಕೆ ಹೇಳಿ. ಆನಂತರ ಒಂದು ಸ್ವಿಚ್ ವಾರ್ಡನ್ನು ಹೇಳಿಕೊಟ್ಟಿದ್ದೆ ನಾನು, ಗಾಂಡಿವ್ 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 ಅಂತ. ಆ ಸ್ವಿಚ್ ವಾರ್ಡನ್ನು ಅವ್ರಿಗೆ ಉಪಯೋಗ ಮಾಡಲಿಕ್ಕೆ ಹೇಳಿ. ಸೊ ಪ್ರತಿ ಸಾರಿ ಕೂಡ ಅದನ್ನು ಜಪ ಮಾಡ್ತಾ ಹೇಳಲಿಕ್ಕೆ ಹೇಳಿ. ತುಂಬ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ. ಇದು ಮೋಸ್ಟ್ ಫೇವರಬಲ್. ಸೊ ಅದನ್ನು ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟ್ ಅಂತ ಕೊಟ್ಟೇ ಕೊಡ್ತದಮ್ಮ. ಇನ್ನೊಂದು ಯಾವತ್ತು ನೆನ್ಪಿಟ್ಕೊಳ್ಳಿಮ್ಮ, ಈ ಜಾತಕದ ಪ್ರಕಾರ ಅವ್ರಿಗೆ ಸ್ಯಾಲ್ರಿ ಏನು ಬರುತ್ತಲ್ಲಮ್ಮ, ಸ್ಯಾಲ್ರಿಯಲ್ಲಿ ಕೂಡ ಅವ್ರಿಗೆ ವ್ಯತ್ಯಯ ಉಂಟಾಗ್ತದಮ್ಮ. ಸ್ಯಾಲ್ರಿ ಕೂಡ ಸರಿಯಾದ ರೀತಿಯಲ್ಲಿ ಕೈಗೆ ಸಿಗಲ್ಲಮ್ಮ, ರೈಟಾ? ಗೊತ್ತಾಯ್ತು ನಿಮಗೆ. ಓಕೆ, ಹಾಗಾದ್ರೆ ಈಗ ನೀವು ಕೇಳಿದ ಮದುವೆ ವಿಚಾರಮ್ಮ, ಅಲ್ಲಿಂದ ನಾವು ಕೆಲಸದ ವಿಚಾರಕ್ಕೆ ಬಂದಾ ಇದ್ದೀವಿ. ಹಾಗಾದ್ರೆ ಮದುವೆ ಡಿಲೇ ಆಗುತ್ತೆ ಅಂತ ಒಂದೊಂದು ಇಂಡಿಕೇಶನ್ ಬಂತು, ರೈಟಾ? ಓಕೆನಾ? ಅದರಲ್ಲೂ ಕೂಡ ಏನಾಗುತ್ತೆ, ನೀವು 3 ಹುಡುಗಿಯರನ್ನು ನೋಡ್ತೀರಾ, 3 ಹುಡುಗಿಯರು ನೋಡಿ, ಅದರಲ್ಲಿ 2 ಅಂತೂ ಡ್ರಾಪ್ ಆಗುತ್ತೆ, ಕೊನೆ ಅದು ನಿಮಗೆ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಅದಕ್ಕೋಸ್ಕರ ಯಾವಾಗ ಆಗುತ್ತೆ, ಏಪ್ರಿಲ್ ನಂತರನಾಗುತ್ತೆ, ಅದಕ್ಕಿಂತ ಮುಂಚೆ ಆಗಲ್ಲ ತಾಯಿ. ಓಕೆನಾ? ಒಳ್ಳೆದಾಗ್ಲಿಮ್ಮ, ರೈಟಾ? ಧನ್ಯವಾದ. ಸರಿ, ಒಳ್ಳೆದಾಗ್ಲಿಮ್ಮ, ಹೋಗ್ತೀನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ಓಕೆ, ರೈಟ್, ಬಂದ್ಬೇಡ. ಸೊ ಗೊತ್ತಾಯ್ತು ಈಗ. ಓಕೆ, ಸೊ ಈ ಚಕ್ರ ಅಲ್ವಾ ಆಜ್ಞಾಚಕ್ರ, ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟದ್ದು, ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತಪ್ಪ. ಸೊ ನೋಡ್ಕೊಳ್ಳಿ, ಅದಕ್ಕೇನೆ ಇವರು ವಿಜುವಲೈಸ್ ಮಾಡುವಾಗ ನಿಮ್ಗೆ ಏನು ಕಂಡು ಬರ್ತದೆ, ರೈಟ್ ತಾನೆ? ನಿಮಗೆ ಏನಾದರೂ ಒಂದು ವಸ್ತು ಬೇಕು, ಒಂದು ಚೀಸ್ ಬೇಕು, ನಿಜವಾಗಿ ಅದರ ಮೇಲೆ ನಿಮಗೊಂದು ಬಹಳ ಪ್ರೀತಿ ಇದೆ ಅಂತಾದಾಗ, ಅಥವಾ ಅದನ್ನು ಬಹಳ ಇಷ್ಟಪಡ್ತೀರಿ ಅಂತಾಗ, ಅಥವಾ ಅದು ಬೇಕೇ ಬೇಕನ್ನೋ ವಿಪರೀತ ಛಲದಲ್ಲಿ ನೀವಿದ್ದಾಗ, ಅಥವಾ ಅದಕ್ಕೆ ಬೇಕಾದ ಸರಿಯಾದ ಗೋಲನ್ನು ನೀವು ನಿರ್ಮಾಣ, ಅದು ನಿಮ್ಮ ವಿಜುವಲೈಸಲ್ಲಿ ಬಂದೇ ಬರ್ತದೆ, ಎದುರುಗಡೆ ಬಂದೇ ಬರ್ತದೆ ಅಲ್ವಾ? ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ ಯಾರನ್ನು ಪ್ರೀತಿ ಮಾಡಿರ್ತೀರಾ ಅವರನ್ನು ನೆನೆಸ್ಕೊಳ್ಳಿ. ಅವರಂತೂ ಬಂದೇ ಬರ್ತಾರೆ ತಾನೆ, ಅದು ನಿಮ್ಮ ತಂದೆ, ತಾಯಿ, ಮಕ್ಕಳು, ಮಗಳು, ಯಾರು ಬೇಕಾದ್ರು ಬಂದೇ ಬರ್ತಾ ಇರ್ತಾನೆ, ಅಥವಾ ಯಾರ ಜೊತೆ ಲವ್ ಮಾಡ್ತಾ ಇದ್ದಾರೆ ಅವರಂತೂ ಬಂದೇ ಬರ್ತಾರೆ. ಯಾಕಂದರೆ ಅಟ್ಯಾಚ್ಮೆಂಟ್ ಉಂಟು, ಅದಕ್ಕೋಸ್ಕರ ಬಂದೇ ಬರ್ತಾರೆ. ಎಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೆ ಅದೊಂದು ಬರ್ತದೆ, ಓಕೆನಾ? ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಯಾರಿಗೆಲ್ಲ ಅಟ್ಯಾಚ್ಮೆಂಟ್ ಇರ್ತದೆ ಅಥವಾ ಇಂಥದ್ದನ್ನೇ ಮಾಡಬೇಕನ್ನೋ ಒಂದು ಗೋಲ್ ಇರ್ತದೆ, ಅವ್ರಗಳಿಗೆ ಹಣ ಅಂತೂ ಬಂದೇ ಬರ್ತದೆ. ವಿಜುವಲೈಸನ್ ಮಾಡ್ಕೊಂಡಾಗ ಅದೇನು ಬ್ಲ್ಯಾಂಕ್ ಅಂತೂ ಬರೋದಿಲ್ಲ, ಬ್ಲ್ಯಾಕ್ ಬ್ಲ್ಯಾಕ್ ಬರೋದಿಲ್ಲ, ಹಣಕಾಸೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಒಂದು ಒಂದು ಮಾತೊಂದು ನೆನ್ಪಿಟ್ಕೊಳ್ಳಿಪ್ಪ, ದಯವಿಟ್ಟು ಇವತ್ತು ಅರ್ಥ ಮಾಡ್ಕೊಳ್ಳಿದಾನ, ಯಾವುದೇ ಕಾರಣಕ್ಕೂ ಹಣಕಾಸನ್ನು ಮೋಸದಿಂದ ಪಡೀಲಿಕ್ಕೆ ಎಂದು ನೋಡಬೇಡಿ, ರೈಟ್? ಯಾರ ಜೊತೆ ಮೋಸದಿಂದ ಪಡ್ಕೊಳ್ಳೋದು, ನಿಮ್ಮ ಫೀಸ್ ಏನು ಅದು ತಗೊಳ್ಳಿ, ಓಕೆ, ನೋ ಪ್ರಾಬ್ಲಮ್. ಮೋಸದಿಂದ ಪಡ್ಕೊಳ್ಳಿಕ್ಕೆ ನೋಡೋದಾಗಲಿ, ಅಥವಾ ಅವ್ರಿಗೆ ಏನೋ ಅವ್ರಿಗೆ ಯಾವುದರಲ್ಲಿದ್ದು ಕೂಡ ಅವ್ರಿಗೆ ಸ್ವಲ್ಪ ಮೋಸ ಆಗುವಂತೆ ಮಾಡೋದು, ಇನ್ನೇನು ಅಲ್ವಾ, ದಯವಿಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ, ರೈಟ್ ತಾನೆ? ಸೊ 100% ನನಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ, ಯಾವಾಗ ನೀವು ಒಂದು ಕೆಲಸ ಮಾಡಿಕೊಟ್ಟು ಆ ಕೆಲಸದಲ್ಲಿ ಅವರು ವ್ಯಾಲ್ಯೂವನ್ನು ಪಡಿಬೇಕು, ಆ ವ್ಯಾಲ್ಯೂವನ್ನು ಯಾವಾಗ ಪಡಿತಾರಲ್ಲೋ ಆಗ ಅವ್ರಿಗೆ ಕೊಟ್ಟಂಥ ಹಣ ಏನುಂಟು ಅದು ಬರ್ಕತ್ ಕೊಡುತ್ತೆ ನಿಮಗೆ, ಅನ್ಯಥಾ ಕೊಡಲ್ಲ, ಅನ್ಯಥಾ ಹಾಸ್ಪಿಟಲ್ಗೆ ಹೊರಟೋಗುತ್ತೆ. 100% ಹೊರಟೋಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೊಂದು ನಿಮಗೆ ನೋಡಿ, ನಿಮಗೆ ಎಷ್ಟು ಹಣ ಬೇಕಾದರೂ ಆ ಪ್ರಕೃತಿ ಅಂತೂ ಕೊಡುತ್ತೆ. ಬಟ್ಟು ವಿಜುವಲೈಸೇಷನ್ ಮಾಡಲಿಕ್ಕೆ ನಿಮಗಂತೂ ಗೊತ್ತಿರಬೇಕು, ಅದರಲ್ಲಿ ಏನು ನೇಮ ನಿಯಮ ನಿಷ್ಠೆ ಬೇಕು ಅದನ್ನು ಇಟ್ಕೊಳ್ಳಿಕ್ಕೆ ನಿಮಗಂತೂ ಗೊತ್ತಿರಬೇಕು. ಆಗ ಹಣ ಬರೋದು ಎಲ್ಲಿ ಹೋಗುತ್ತೆ? ನನ್ನ ಲೆಕ್ಕದಲ್ಲಿ 100% ಬರುತ್ತೆ ಹಣ, ಬರೀ ಒಂದು ದಿವಸ ಲೇಟ್, 2 ದಿವಸ ಲೇಟ್ ಆಗ್ಬೋದು, ಇಂದು ಅಲ್ಲ ನಾಳೆ ನಿಮ್ಮ ಬಳಿಗೆ ಅಂತೂ ಹರಿದು ಬರಲೇಬೇಕು. ಅದು ಆ ರೀತಿಯಾಗಿ ನೀವು ಜೀವನವನ್ನು ರೂಪಿಸ್ಕೊಳ್ಬೇಕು
ನಿದ್ದೆ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ, ಕೆಟ್ಟ ಕನಸು ಬರುತ್ತೆ, ಡೀಪ್ ಲೆವೆಲಲ್ಲಿ ನಿದ್ದೆ ಬರ್ತಾ ಇಲ್ಲ, ಒದಾಡ್ತಾ ಇದ್ದೀರಾ, ಇದು ಯಾರಿಗೆ ಬೇಕಾದರೂ ನನ್ನ ಪ್ರೋಗ್ರಾಮ್ ನೋಡೋರಿಗೆ ಮಾತ್ರ, ಯಾರಿಗೆ ಬೇಕಾದ್ರೂ ನೀವು ಉಪಯೋಗ ಮಾಡಿ ನನ್ನ ಪ್ರೋಗ್ರಾಮ್ ನೋಡೋರು ಜಸ್ಟ್ ಓಕೆ. ಏನು ಮಾಡಬೇಕಪ್ಪ, ನಮ್ಮ ಪುರಾಣದಲ್ಲಿ ನಿದ್ದೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರಪ್ಪ, ಕುಂಭಕರ್ಣ ರೈಟ್ ತಾನೆ. ಕುಂಭಕರ್ಣ 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎದ್ದಿರ್ತಾನೆ ರೈಟ್ ತಾನೆ. ಕುಂಭಕರ್ಣ ನಿದ್ದೆ ಅಂದರೆ ಅದಕ್ಕೇ ಹೇಳೋದು ಕುಂಭಕರ್ಣ ಗಾಢ ನಿದ್ದೆಯಲ್ಲಿರ್ತಾನೆ ಅಂತ ಒಂದು ಒಂದು ಇಂಡಿಕೇಷನ್ ಉಂಟು ರೈಟ್ ತಾನೆ. ಹಾಗಾದರೆ ನೀವೇನು ಮಾಡಬೇಕು, ನಿದ್ದೆ ಬರಬೇಕಾದ್ರೆ ಮಲಕೊಂಡು ಕುಂಭಕರ್ಣ 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 5 ನಿಮಿಷ ಮಾಡಿದಾಗಲೇ ನಿದ್ದೆಗೆ ಜಾರಿ ಬಿಡ್ತಾರೆ. ಟ್ರೈ ಮಾಡಿ ನೋಡಿ ಅಲ್ವಾ, ಹೌದು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮಗೆ, ಡೆಪ್ತ್ ಲೆವೆಲಲ್ಲಿ ನಿದ್ದೆ ಬರುತ್ತೆ ನಿಮಗೆ, ಹೇಳಲಿಕ್ಕೆ ಮನಸ್ಸಾಗಲ್ಲ, ಕೆಟ್ಟ ಕೆಟ್ಟ ಕನಸು ಬರೋದೆಲ್ಲ ಬಂದಾಗಿಬಿಡ್ತದೆ ಯಾವುದೇ ರೀತಿಯಲ್ಲಿ ಕೂಡ. ಓಕೆನಾ, ನೋಡ್ಕೊಳ್ಳಿ, ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ನೋಡಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಓಕೆನಾ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅಮ್ಮನ ಬಗ್ಗೆ ಕೇಳಿಕ್ಕಿತ್ತು. ಅಮ್ಮನ ಬಗ್ಗೆನಾ ತಮ್ಮನ ಬಗ್ಗೆನಾ? ತಮ್ಮ. ಓಕೆ, ತಮ್ಮನ ಹೆಸರು ಹೇಳಿಮ್ಮ, ಮತ್ತೆ ಹುಟ್ಟಿದ ದಿನಾಂಕ ಹೇಳಿ. ತಾಯಿ ಗಣೇಶ್ ಅಂತ. ಓಕೆ, 1791. ಎಷ್ಟಮ್ಮ? 1791. ಓಕೆ, ಸಮಯ ಹೇಳಿಮ್ಮ. 2 ಗಂಟೆ ರಾತ್ರಿ. ಓಕೆ, ಹುಟ್ಟಿದೆಲ್ಲಿಮ್ಮ? ಮನೆಯಲ್ಲಿ. ಓಕೆ, ಮನೆಯಲ್ಲಿ ಅಂತ ಎಲ್ರಿಗೂ ಗೊತ್ತಿಲ್ಲ, ಮನೆ ಅಥವಾ ಆಸ್ಪತ್ರೆ, ಬಟ್ ಅದು ಏನಾದರೂ ಪ್ಲೇಸ್ ಇರ್ತದಲ್ವ ಅಲ್ಲಿ? ಮಕರ ರಾಶಿ ಧನಿಷ್ಠ. ಅಲ್ಲಮ್ಮ, ಪ್ಲೇಸ್ ಇರ್ತದಲ್ಲಮ್ಮ ಹುಟ್ಟಿದ್ದು, ಅರ್ಥ ಆಯ್ತಾ ನಿಮಗೆ? ಈಗ ಮಂಗಳೂರಲ್ಲಿ ಹುಟ್ಟಿರ್ತಾರೆ, ಉಡುಪಿಯಲ್ಲಿ ಹುಟ್ಟಿರ್ತಾರೆ, ಹಾಗೆ ಏನಾದ್ರು ಇರುತ್ತಲ್ಲಮ್ಮ ನಿಮ್ಮ ಮನೆಯಲ್ಲಿ, ನನಗೇನು ಗೊತ್ತಾಗುತ್ತಮ್ಮ ಮನೆಯಲ್ಲಿ ಹುಟ್ಟಿದ್ದಾರೆ ಅಥವಾ ಮಂಗಳೂರು? ಮಂಗಳೂರು. ಓಕೆ, ಕೆಲಸದಲ್ಲಿ ಇದ್ದಾರಮ್ಮ ಈಗ? ಇಲ್ಲ ಇಲ್ಲ. ಅಥವಾ ಏನಾಗಬೇಕಮ್ಮ ಹೇಳಿ. ಕೆಲಸದಲ್ಲಿ. ಹಲೋ. ಹಾಂ ಹೇಳಿಮ್ಮ. ಕೆಲಸಕ್ಕೆ ಹೋಗ್ತಿದ್ದಾನೆ. ಓಕೆ, ಕೆಲಸಕ್ಕೆ ಹೋಗ್ತೇವೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಮದುವೆ ಬಗ್ಗೆ. ಮದುವೆ ಬಗ್ಗೆ? ಮದುವೆ ಈಗಂತೂ ಆಗುದಿಲ್ಲ, ನಮ್ಮ ಅವನಿಗೆ ಇಂಟ್ರೆಸ್ಟೇ ಇಲ್ಲ ಅಂತಂದು. ಮದುವೆಯಲ್ಲಿ ಏನು ಮಾಡ್ತೀರಾ ಈಗ? ಹೌದಾ, ಅದು ಕೇಳಿ ನೋಡಿ ನೀವು. ಕೋಪ ಎಲ್ಲ ತುಂಬ ಕೋಪ ಬರ್ತದೆ. ಅದೇ ಅಮ್ಮ, ಅದಕ್ಕೆ ಮದುವೆ ವಿಚಾರ ಮಾತಾಡಿ ಜಗಳ ಆಗುತ್ತಲ್ವಾ? ಅದೇ ಅಮ್ಮ, ನನ್ನ ಹತ್ರ ಹೌದಾ ಅಂತ ಕೇಳ್ತೀರಿ, ಮನೆಯಲ್ಲಿರೋದು ನೀವಲ್ವಮ್ಮ, ಅದೇನು ಮಾತಾಡ್ತೀರಮ್ಮ ನೀವು? ಹೌದಾ ಹೌದಾ ನನ್ನ ಹತ್ರ ಕೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ, ನನಗೆ ಮದುವೆ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕೋ ಅವ್ನು ಹುಡ್ಕೊಳ್ತಾರೆ ಮದುವೆಗೆ ಸಂಬಂಧ. ನಿಮ್ಮನ್ನು ಮಾತನ್ನಂತೂ ಕೇಳುದಿಲ್ಲ, ಅವ್ರು ಗ್ಯಾರಂಟಿ ಹೇಳೋದು ರೈಟಾ? ಕೇಳುದಿಲ್ಲ, ಮಸ್ತ್ ತುಂಬ ಕೋಪ ಬರ್ತದೆ. ಅದಕ್ಕೆ ಮದುವೆ ವಿಚಾರ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಆಗಿಬಿಡಿ ನೀವು. ಓಕೆನಾ? ಯಾಕೆ ಹಾಗೆ? ಯಾಕಂದರೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಡಿಸ್ಟರ್ಬೆನ್ಸ್ ಉಂಟು, ಅದಕ್ಕೆ ಅವ್ರಿಗೆ ಮೈಂಡ್ ಮೊದಲೇ ಅಲ್ಲಿ ಇರಿಟೇಷನ್ಗೊಳಗಾಗಿರ್ತದೆ. ಕಾರ್ಯಕ್ಷೇತ್ರ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಅಂತೂ ಇದೆ, ಅದನ್ನು ಕಂಟ್ರೋಲ್ ಮಾಡಿಕೊಂಡಾಗ, ಯಾವಾಗ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾರಲ್ವ, ಆಗ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬಲಿಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ರೈಟ್ ತಾನೆ? ಓಕೆನಾ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಅವ್ರಿಗೆ 30 ಸ್ಟಾರ್ಟ್ ಆಯಿತು, ಅವ್ರಿಗೆ 30 ಸ್ಟಾರ್ಟ್ ಆದಾಗ ಕೆಲವೊಂದು ಸಂಬಂಧಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಷನ್ ಇದೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ತುಂಬ ನೋಡ್ಕೊಳ್ಬೇಕಂತ ಇಂಡಿಕೇಷನ್ ಉಂಟು. ಅವ್ರಿಗೆ ಏನಂತು, ನಾನು ಅವ್ರಿಗೆ ಈ ಕಮ್ಯುನಿಕೇಷನ್ ಸ್ಕಿಲ್ ಏನುಂಟು ಅದರಲ್ಲಿ ಡಿಸ್ಟರ್ಬೆನ್ಸ್ ಉಂಟಮ್ಮ. ಅವ್ರಿಗೆ ಲೆಕ್ಕಾಚಾರ ಸರಿ ಇರುವುದಿಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಇರುವುದಿಲ್ಲ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ, ನರಕ್ಕೆ ಸಂಬಂಧಪಟ್ಟ ದೋಷ ಇರ್ತದೆ, ಯಾವಾಗಲೂ ತಲೆ ಸಿಡಿತು ಅವ್ರಿಗೆ ಬರ್ಬೋದಮ್ಮ, ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ತದೆ. ಬೇಕಾದ್ರೆ ಕೇಳಿ ನೋಡಿಮ್ಮ ರೈಟಾ? ನೀವು ಅವನ ಜೊತೆ ಎಷ್ಟು ಕಾಂಟ್ಯಾಕ್ಟಲ್ಲಿ ನನಗಂತೂ ಗೊತ್ತಿಲ್ಲ, ಜಾತಕಂತೂ ಅದನ್ನು ಸ್ಪಷ್ಟವಾಗಿ ತೋರಿಸ್ತಾ ಉಂಟಮ್ಮ. ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ರೈಟ್ ತಾನೆ? ಅವನಿಗೆ ಹೇಳಬೇಕು, ಅವ್ರು ನೋಡಿ, ಅವ್ರ ಹೆಸರೇ ಗಣೇಶ ಅಂತ ಇಟ್ಕೊಂಡಿದ್ದಾರೆ ರೈಟ್ ತಾನೆ? ಅಂದರೆ ಗಣಪತಿ, ಗಣಪತಿ ಅಂದರೆ ಅದು ಯಾರಿಗೆ ಕೇತುವಿಗೆ ಸಂಬಂಧಪಟ್ಟದ ಹೆಸರು ಅದು ರೈಟ್ ತಾನೆ? ಹಾಗಾದರೆ ಗಣೇಶನ ಟೆಂಪಲ್ಗೆ ಹೋಗಬೇಕು ತಾನೆ? ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ, ಗಣಪತಿ ಟೆಂಪಲ್ಗೆ ಹೋಗಿ ಪ್ರೇ ಮಾಡಲಿಕ್ಕೆ ಹೇಳಿ. ಆ ಮೂಮೆಂಟಲ್ಲಿ ನೋಡಿ ಏನೆಲ್ಲ ವರ್ಕ್ ಆಗುತ್ತೆ ಅಂದರೆ ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟ್ ಅಂತೂ ಬಂದೇ ಬರೀ. ಇಲ್ಲಾಂದರೆ ಅವ್ರಿಗೆ ಏನು ಗೊತ್ತಾ, ನಾನು ಹೇಳ್ತೀನಿ ಏನಾಗುತ್ತೆ ಅಂದರೆ, ಗಣೇಶ ಅವ್ರಿಗೆ ಯಾರ ಜೊತೆ ಹೇಗಿರಬೇಕು, ಯಾರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅದು ಗೊತ್ತಿಲ್ಲ, ಅದೇ ತಾನೇ ದೊಡ್ಡ ಪ್ರಾಬ್ಲಮ್. ಅದಕ್ಕೋಸ್ಕರ ಮದುವೆ ಕೂಡ ಆಗೋದಿಲ್ಲ, ಅರ್ಥ ಆಯ್ತಾ? ಅದೇ ತಾನೇ ಪ್ರಾಬ್ಲಮ್. ಸೊ ಏನು ಮಾಡಬೇಕು, ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ, ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ, ಯಾರ ಜೊತೆ ಹೇಗೆ ಮಾತಾಡಿ ಗೊತ್ತಾಗುತ್ತೆ. ಯಾವಾಗ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವಾಗ ಅವರ ಕೋಪ ಎಲ್ಲ ಕಡಿಮೆ ಆಗಲಿ ಸ್ಟಾರ್ಟ್ ಆಯಿತು, ಎಣಿಸ್ಕೊಳ್ಳಿ ಅಲ್ಲಿಂದ 1 ತಿಂಗಳೊಳಗೆ ಮ್ಯಾರೇಜ್ ಆಗುತ್ತೆ ರೈಟಾ? ಆಯ್ತಾಯ್ತು. ಒಳ್ಳೆದಾಗ್ಲಿ, ನಿಮ್ಗೆ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇವತ್ತು ಹೇಳಿಕೊಟ್ಟಂಥ ಸಿಚುವೇಡನ್ನು ದಯವಿಟ್ಟು ಯಾರಿಗೆಲ್ಲ ನಿದ್ದೆ ಬರ್ತಾ ಇಲ್ಲ ಅಲ್ವಾ, ಸೊ ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳಿದ್ರೆ, ವಿದಿನ್ 5 ಮಿನಿಟಲ್ಲಿ ನಿದ್ದೆ ಬಂದಿಲ್ಲ ಅಂದರೆ ನನಗೆ ಹೇಳಿ ರೈಟಾ? ಅಥವಾ ಬಂದೇ ಬರುತ್ತೆ ಕುಂಭಕರ್ಣ ಕುಂಭಕರ್ಣ ಕುಂಭಕರ್ಣ. ಈಗ ನಾನು ಇಲ್ಲಿ ಹೇಳಿದೆ ಕುಂಭಕರ್ಣ ಕುಂಭಕರ್ಣ, ಸ್ಟುಡಿಯೋದಲ್ಲೇ ಮಲಗಬೇಕು ಈಗ ರೈಟ್ ತಾನೆ? ಇಂಥ ಒಂದು ಪರಿಸ್ಥಿತಿ. ಎನಿವೇ ಇರಲಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ವಿಚಾರಗಳಿವೆ. ನಾನು ಆಜ್ಞಾಚಕ್ರದ ಬಗ್ಗೆ ಹೇಳಿದೆ, ಇನ್ನಷ್ಟು ಆಜ್ಞಾಚಕ್ರದ ಬಗ್ಗೆ ಮಾತಾಡ್ತೇನೆ, ಆನಂತರ ಸಹಸ್ರ ಚಕ್ರ ಇದೆ, ಸಹಸ್ರ ಚಕ್ರದ ಬಗ್ಗೆ ವಿಶೇಷ ರೀತಿಯಲ್ಲಿ ಮಾತಾಡ್ತೇನೆ ನಿಮ್ಮ ಜೊತೆಗೆ. ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಆ ಚಕ್ರಗಳು ನಮಗೆ ಏಕೆ ಬೇಕು, ಅದರ ಉಪಯೋಗಗಳು ಏನು, ಅದರ ಬಗ್ಗೆ ಖಂಡಿತ ಹೇಳಿಕೊಡ್ತೇನಪ್ಪ. ಯಾರಿಗಾದರೂ ನನ್ನನ್ನು ಭೇಟಿ ಮಾಡಬೇಕು, ದಯವಿಟ್ಟು ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಉಂಟು, ಅದರಲ್ಲಿ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಫೋನ್ ಮಾಡದೆ ಬರಬೇಡಿ, ನಾನೊಮ್ಮೆ ಇರುತ್ತೇನೆ, ಕೆಲವೊಮ್ಮೆ ಇರೋದಿಲ್ಲ, ಅದಕ್ಕೋಸ್ಕರ ದಯವಿಟ್ಟು. ಓಕೆನಾ? ಮಂಗಳವಾರ ಮತ್ತು ಆದಿತ್ಯವಾರ ಇರ್ತೇನೆ, ಬಟ್ ಕೆಲವೊಂದು ಬಾರಿ ಹೊರಗಡೆ ಹೋಗಿದ್ದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ, ಫೋನ್ ಮಾಡಿ ದಯವಿಟ್ಟು ಬನ್ನಿ, ತುಂಬ ಚೆನ್ನಾಗಿರ್ತದೆ. ಬಟ್ ಈಗ ತುಂಬ ವಿಷಯ ಶೇರ್ ಮಾಡ್ಕೊಳ್ಳಿಕ್ಕೆ ಮನಸ್ಸಂದುಂಡು, ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆ